हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजया गलु तव की पुदुमन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजया गलु तव की पुदुमन दक्षिणेश्वर यात्रिगे गोप्तदातर बरयु तीर्थ महेन्द्र गोप्तन गोडुवे। गोप्तदातर बरयु तीर्थ महेन्द्र गोप्तन नोडुवे। प्रश्न वर्षव करयु तीर्थ नरेन्द्र वादव नालिके। संजयागलु तव की पुदु मन दक्षिणेश्वर यात्रिगे अत्त केशव चंद्र सेनन भक्ति नमनव आणुवे। अत्त केशव चंद्र सेनन भक्ति नमनव काणुवे। इत्त मत्त गिरीश गोशन चंद्र चीत दिपयुवे। संजयागलु तव की पुदु मन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजयागलु तव की पुदु मन दक्षिणेश्वर यात्रिगे। संजयागलु तव की पुदु मन दक्षिणेश्वर यात्रिगे।
तव कथामृतम् तप्त जीवनम् कविबेरेडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। ದಕ್ಷಿಣೇಶ್ವರದ ದಿವ್ಯಧಾಮದಲ್ಲಿ ಶ್ರೀರಾಮಕೃಷ್ಣರು ತಮ್ಮ ಅತ್ಯಂತ ಪ್ರಿಯ ಶಿಷ್ಯನಾದಂತಹ ಹೊಸ ಶಿಷ್ಯನಾದಂತಹ ಮಾಸ್ಟರ್ ಮಹಾಶಯನಿಗೆ ಹಲವಾರು ಅತ್ಯಂತ ಅಮೂಲ್ಯವಾದಂತಹ ಬೋಧನೆಗಳನ್ನು ನೀಡುವ ಭರದಲ್ಲಿ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಭಗವಂತನ ಧ್ಯಾನದೊಡನೆ ವಿಚಾರ ಮಾಡುವುದು ಅತ್ಯಂತ ಅವಶ್ಯಕ. ಕಾಮಕಾಂಚನ ಅನಿತ್ಯ, ಭಗವಂತನೇ ಏಕಮಾತ್ರ ವಸ್ತು. ಹಣದಿಂದ ಏನು ದೊರೆಯುತ್ತದೆ? ಅನ್ನಾಹಾರ, ಬಟ್ಟೆ ಬರೆ, ಮನೆ ಮಠ, ಇಷ್ಟು ಮಾತ್ರ. ಭಗವಂತನ ಸಾಕ್ಷಾತ್ಕಾರ ಎಂದಿಗೂ ದೊರೆಯದು. ಆದ್ದರಿಂದ ಹಣ ಜೀವನದ ಪರಮೋದ್ದೇಶವಾಗಲಾರದು. ಇದಕ್ಕೆ ವಿಚಾರ ಅಂತ ಹೆಸರು. ಅರ್ಥವಾಯಿತೇ? ಮಾಸ್ಟರ್ ಹೇಳ್ತಾನೆ, ಹೌದು ಅರ್ಥವಾಯಿತು. ಈಗ ತಾನೇ ಕೆಲವು ದಿನದ ಹಿಂದೆ ಪ್ರಬೋಧ ಚಂದ್ರೋದಯ ಎಂಬ ನಾಟಕ ಬಂದಿದೆ, ಅದರಲ್ಲಿದೆ ವಸ್ತು ವಿಚಾರ ಅಂತ ಹೇಳ್ತಾ ಇದ್ದಾನೆ ಶ್ರೀರಾಮಕೃಷ್ಣರು. ಧ್ಯಾನ ಮಾಡುವುದರ ಜೊತೆಗೆ ವಿಚಾರ ಮಾಡುವ ಅವಶ್ಯಕತೆಯನ್ನ ಮುಂದಿಡ್ತಿದ್ದಾರೆ. ಧ್ಯಾನ ಮಾಡುವುದು ಅಂದ್ರೆ ಏನು ಅಂತಲೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಧ್ಯಾನ ಅನ್ನುವ ಶಬ್ದ ಇವತ್ತು ಜಗತ್ತಿನಲ್ಲಿ ಜನಜನಿತವಾಗಿದೆ. ಆದರೆ ಧ್ಯಾನ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಬಹಳ ಕಡಿಮೆ. ಧ್ಯಾನದ ಸೂಕ್ಷ್ಮ ಪರಿಚಯ ಹೇಳೋದಿದ್ರೆ, ಈ ಮನಸ್ಸು ಅಲ್ಲಿ ಅಲ್ಲಿ ಹರಿದಾಡತಕ್ಕಂತಹ ಮನಸ್ಸು, ಇದನ್ನ ಕೇಂದ್ರೀಕರಿಸಿ ತೈಲಧಾರಾವತ್ ಒಂದು ಎಣ್ಣೆಯ ಪಾತ್ರದಿಂದ ಆ ಎಣ್ಣೆಯನ್ನು ಇನ್ನೊಂದು ಪಾತ್ರೆಗೆ ಸುರಿಯುವಾಗ ಹೇಗೆ ಏಕಪ್ರಕಾರವಾಗಿ ಮಧ್ಯೆ ಸ್ವಲ್ಪವೂ ತುಂಡಾಗದಂತೆ ಹರಿತದೋ, ಆ ರೀತಿಯಲ್ಲಿ ಮನಸ್ಸು ನಿರಂತರವಾಗಿ ಭಗವಂತನೆಡೆಗೆ ಹರಿಯಬೇಕು. ಆ ಸ್ಥಿತಿಯೇ ಧ್ಯಾನದ ಸ್ಥಿತಿ. ಅಲ್ಲಿ ಇಲ್ಲಿ ಹರಿದಾಡಿದಂತಹ, ಹರಿಹಂಚಿ ಹೋದಂತಹ ಮನಸ್ಸನ್ನ ಏಕತ್ರಗೊಳಿಸಿದಾಗಲೇನೆ ಆನಂದ ಪ್ರಾರಂಭವಾಗುತ್ತದೆ. ಏಕಾಗ್ರತೆಯಲ್ಲಿಯೇ ಆನಂದ, ಹರಿಹಂಚಿ ಹೋಗುವಿಕೆಯಲ್ಲಿಯೇ ನಿರಾನಂದ ಮತ್ತು ದುಃಖ. ಚಂಚಲತೆಯೇ ದುಃಖ, ಏಕಾಗ್ರತೆಯೇ ಸುಖ. ಇಂತಹ ಒಂದು ಸ್ಥಿತಿ ಇದೆಯಲ್ಲ, ಇದು ಧ್ಯಾನದ ಸ್ಥಿತಿ. ಮನಸ್ಸು ಸಂಪೂರ್ಣ ಸೇರಿಕೊಳ್ಬೇಕು ಮತ್ತು ಭಗವಂತನ ಕಡೆಗೆ ಹರಿಯಬೇಕು. ಸಂಪೂರ್ಣ ಸೇರೋದು ಬಹಳ ಕಷ್ಟ. ಹತ್ತಾರು ಇಂದ್ರಿಯಗಳ, ಸಾವಿರಾರು ಆಸೆಗಳ ಹಿಂದೆ ಈ ಮನಸ್ಸು ಹರಿದಾಡಿ ಹರಿಹಂಚಿ ಹೋಗಿರುತ್ತದೆ. ಅದನ್ನ ಸೇರಿಸೋದು ಅಂತಂದ್ರೆ ನುಣುಪಾದ ನೆಲದ ಮೇಲೆ ಸಾಸಿವೆಯ ಪಟ್ಟಣವನ್ನ ಹರಡಿ ಮತ್ತೆ ಅದನ್ನ ಸೇರಿಸಬೇಕು ಅಂದ್ರೆ ಎಷ್ಟು ಪ್ರಯಾಸವೋ ಅಷ್ಟೇ ಪ್ರಯಾಸ. ಬಹಳ ದಿನಗಳ ಶಿಸ್ತುಬದ್ಧವಾದ ಸಹನೆಯಿಂದ ಕೂಡಿದ ಪ್ರಯತ್ನ ಬೇಕಾಗ್ತದೆ. ಇಂಥದ್ದೊಂದು ಧ್ಯಾನ. ಈ ಧ್ಯಾನ
ಎಷ್ಟೊತ್ತು ಮಾಡಬಹುದು? ಒಂದು ಗಂಟೆ ಮಾಡಬಹುದು, ಎರಡು ಗಂಟೆ ಮಾಡಬಹುದು, ಮೂರು ಗಂಟೆ ಮಾಡಬಹುದು, ನಾಲ್ಕು ಗಂಟೆಯೂ ಮಾಡಬಹುದು, ಉಳಿದು 24 ಗಂಟೆ ಏನ್ ಮಾಡ್ತೀರಿ? ಎಚ್ಚೆತ್ತ ಸಂದರ್ಭದಲ್ಲಿ ನಾವು ವಿಚಾರ ಮಾಡಬೇಕು ಅಂತ ಶ್ರೀರಾಮಕೃಷ್ಣ ಇಲ್ಲಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ನಾವು ಧ್ಯಾನ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನೋದು ಬಹಳ ಬಹಳ ಪ್ರಧಾನವಾಗುತ್ತದೆ. ಮಾಡುವ ಒಂದು ಗಂಟೆಯ ಧ್ಯಾನ ಯಶಸ್ವಿಯಾಗಿ ನಡೆಯಬೇಕಾದ್ರೆ ಉಳಿದ 23 ಗಂಟೆ ನೀನು ಯಾವ ರೀತಿಯ ಒಂದು ಜೀವನ ಕ್ರಮವನ್ನು ಅನುಸರಿಸ್ತೀರಿ ಅನ್ನೋದು ಬಹಳ ಪ್ರಾಮುಖ್ಯವಾಗುತ್ತದೆ. ಅದು ನಿಮ್ಮ ಧ್ಯಾನದ ಮನಸ್ಸಿನ ಮೇಲೆ ಪ್ರಭಾವವನ್ನು ತಪ್ಪದೆ ಬೀರುತ್ತದೆ. ಆದ್ರಿಂದ ಸಾಧು ಸಾವಧಾನ್ ಸಾಧಕರೆಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತದೆ. ಈಗ ವಿಚಾರ ವಿಚಾರ ಅಂತಂದ್ರೆ ಏನು? ವಿಚಾರ ಬಹಳಷ್ಟು ವಿಚಾರ ಮಾಡಬಹುದು. ಆದರೆ ಇಲ್ಲಿ ಶ್ರೀರಾಮಕೃಷ್ಣರು ಅತ್ಯಂತ ಪ್ರಧಾನವಾದ ಎರಡು ವಿಚಾರವನ್ನು ಹೇಳ್ತಾ ಇದ್ದಾರೆ. ಕಾಮಕಾಂಚನ ಅನಿತ್ಯ, ಭಗವಂತನೇ ಏಕಮಾತ್ರ ವಸ್ತು. ಈ ಜಗತ್ತೇ ನಿತ್ಯ ಅಂತ ಹೇಳಲಿಲ್ಲ ಅವರು, ಕಾಮಕಾಂಚನ ಮಾತ್ರ ತೆಗೆದಾಕ್ಬಿಟ್ರು. ಈ ವಚನ ವೇದದಲ್ಲಿ ಕಾಮಕಾಂಚನದ ತ್ಯಾಗದ ಮಾತು ಬಹಳಷ್ಟು ಬರ್ತದೆ. ಸ್ವಯಂ ಶ್ರೀರಾಮಕೃಷ್ಣರ ಅದ್ಭುತವಾದಂತಹ ಆ ಲೀಲಾ ಪ್ರಸಂಗ ಅಥವಾ ಜೀವನದಲ್ಲಿ ಈ ಕಾಮಕಾಂಚನವನ್ನು ಯಾವ ರೀತಿಯಲ್ಲಿ ಅವರು ತ್ಯಾಗ ಮಾಡಿದ್ರು ಅಂತನ್ವ ಅವರ ಜೀವನದಲ್ಲೇನೇನೆ ಅಂತದ್ದು ಬಹಳ ಪ್ರಸಂಗಗಳು ಬರುತ್ತವೆ. ಸ್ವಯಂ ತಮ್ಮ ಜೀವನದಲ್ಲಿ ಅದನ್ನ 100 ಕ್ಕೆ 100 ಪರಿಪೂರ್ಣವಾಗಿ ಮಾಡಿ ತೋರಿಸಿದ್ದಾರೆ. ಅದನ್ನೇ ತಮ್ಮ ಶಿಷ್ಯವರ್ಗಕ್ಕೂ ಕೂಡ ಹೇಳ್ತಾ ಇದ್ದಾರೆ. ಕಾಮಕಾಂಚನ ಅನಿತ್ಯ ಅಂತ ಹೇಳಿದ್ರವರು. ಇದೆಲ್ಲರಿಗೂ ಗೊತ್ತಿದೆ, ಆದರೆ ಅದೇ ನಿತ್ಯ ಎಂಬಂತೆ ಜನ ಅದರ ಹಿಂದೆ ಹೋಗ್ತಾ ಇದ್ದಾರೆ. ಆದ್ರಿಂದ ಆ ಒಂದು ವಿಚಾರ ಮಾಡಿ ಇದು ಶಾಶ್ವತವಾದ ಸುಖವನ್ನು ಕೊಡ್ತಕ್ಕಂತಹದ್ದಲ್ಲ ಅಂತನ್ನುವ ತತ್ವವನ್ನ ಮನಸ್ಸಿಗೆ ಮತ್ತೆ ಮತ್ತೆ ಮನಮುಟ್ಟಿಸಬೇಕು. ಇಲ್ಲದೆ ಹೋದ್ರೆ ಧ್ಯಾನ ಮಾಡುವ ಸಂದರ್ಭದಲ್ಲಿ, ಆಸೆಯಿಂದ ಧ್ಯಾನ ಮಾಡುವ ಸಂದರ್ಭದಲ್ಲಿ ಮನಸ್ಸು ಸಣ್ಣಕ್ಕೆ ಈತ ಕಡೆಗೆ ತಿರುಗಿ ಒಂದೋ ಕಾಮದ ಕಡೆಗೆ, ಇಲ್ಲದಿದ್ರೆ ಕಾಂಚನದ ಕಡೆಗೆ ಹೋಗುವ ಸಂದರ್ಭ ಬರ್ತದೆ. ಆಸೆಯ ಬಿರುಕು ಸ್ವಲ್ಪ ಬಿಟ್ಟುಕೊಂಡಿದ್ರೂ ಸಾಕು. ಹೇಗೆ ಒಂದು ಸಣ್ಣ ಬಿರುಕಿನಲ್ಲಿ ನೀರು ಹರಿದು ಹೇಗೆ ಖಾಲಿಯಾಗಿ ಹೋಗ್ತದೋ, ಆಮೇಲೆ ಆ ಬಿರುಕು ಕೂಡ ದೊಡ್ಡದಾಗಿ ನೀರು ಜಲಪಾತದಂತೆ ಹರಿದುಕೊಂಡು ಹೊರಟೋಗ್ಬಿಡ್ತದೋ, ಹಾಗೆಯೇ ನಮ್ಮ ಭಕ್ತಿ, ನಮ್ಮ ಜ್ಞಾನ, ನಮ್ಮ ಮನಃಶಕ್ತಿ ಎಲ್ಲವೂ ಕೂಡ ಈ ಕಾಮಕಾಂಚನ ಆಸಕ್ತಿ ಅಂತ ಹೇಳ್ತಕ್ಕಂಥ ಬಿರುಕು ಎಲ್ಲಿದ್ರೂ ಕೂಡ ಅದರ ಮೂಲಕ ಹರಿದುಕೊಂಡು ಹೊರಟೋಗ್ಬಿಡ್ತದೆ. ಆದ್ರಿಂದ ವಿಚಾರ ಮಾಡಬೇಕು, ಇದು ಅನಿತ್ಯ, ಇದು ಅನಿತ್ಯ, ಇದು ಶಾಶ್ವತವಾದ ಸುಖ ಕೊಡ್ತಕ್ಕಂಥದ್ದಲ್ಲ, ಇದಕ್ಕೆ ನಾವು ಅಂಟುಕೊಡ್ತಕ್ಕಂಥದ್ದಲ್ಲ, ಇದಕ್ಕೆ ಪ್ರಾಧಾನ್ಯ ಕೊಡ್ತಕ್ಕಂಥದ್ದಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ಮತ್ತೆ ಮತ್ತೆ ಮನನ ಮಾಡ್ತಾ ಮಾಡ್ತಾ ಅದನ್ನ ಮನಸ್ಸಿಗೆ ತಿಳಿಸಿಕೊಡಬೇಕು. ಮತ್ತು ಭಗವಂತ ಮಾತ್ರವೇ ಏಕಮಾತ್ರ ವಸ್ತು, ಯಾವುದು ಇರ್ತದೋ ಅದು ವಸ್ತು, ಯಾವುದು ಹೋಗ್ತದೋ ಅದು ಅವಸ್ತು. ಈ ರೀತಿಯಲ್ಲಿ ನಾವು ಈ ವಸ್ತು ಅನ್ನೋ ಶಬ್ದವನ್ನ ಅರ್ಥ ಮಾಡಿಕೊಳ್ಬೇಕು. ಭಗವಂತ ಮಾತ್ರವೇ ನಿತ್ಯ, ಹಿಂದೆಯೂ ಇದ್ದ, ಈಗಲೂ ಇದ್ದಾನೆ, ಮುಂದೆಯೂ ಇರಬಲ್ಲವನು ಅವನೊಬ್ಬನೇ. ಈ ಕಾಮ ಅಂತ ಹೇಳ್ತಕ್ಕಂಥದ್ದು, ಕಾಂಚನ ಅಂತ ಹೇಳ್ತಕ್ಕಂಥದ್ದು ಹಿಂದೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಮುಂದೆ ಬರ್ತೋ ಇಲ್ಲೋ ಗೊತ್ತಿಲ್ಲ, ಈಗ ಮಾತ್ರ ಇದ್ದು ಮರೆಯಾಗತಕ್ಕಂಥದ್ದು. ಈ ರೀತಿಯಲ್ಲಿ ವಿಚಾರ 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 ಅಂತನ್ನುವ ಶಬ್ದವನ್ನು ಇಲ್ಲಿ ಉಪಯೋಗಿಸಿಕೊಳ್ಳಲಾಗಿದೆ. ಆ ತರ ಒಂದು ವಿಚಾರವನ್ನು ನಾವು ಮಾಡ್ತಾ ಇರಬೇಕು. ವಿಚಾರದಿಂದ ವಿವೇಕ, ವಿವೇಕದಿಂದ ಆನಂದ. ಆಮೇಲೆ ಈ ವಿವೇಕ ವಿಚಾರವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಮುಂದೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಹಣದಿಂದ ಏನು ದೊರೆಯುತ್ತದೆ? ಅನ್ನಾಹಾರ, ಬಟ್ಟೆ ಬರೆ, ಮನೆ ಮಠ, ಇನ್ನು ಹೆಚ್ಚು ಅಂತಂದ್ರೆ ಒಂದು ಕಾರು, ಇಷ್ಟು ಮಾತ್ರ. ಅದೆಲ್ಲ ತಗೊಂಡ್ಮೇಲೆ, ಅದೆಲ್ಲ ಪಡೆದ ಮೇಲೆ ಮತ್ತೇನು ಮಾಡತಕ್ಕಂಥದ್ದಿದೆ? ಆ ಹಣದಿಂದ ಮತ್ತೇನು ಕೆಲಸ ಇದೆ? ಭಗವಂತನ ಸಾಕ್ಷಾತ್ಕಾರ ಇದರಿಂದ ಏನಾದರೂ ದೊರೀತದೆಯೇ ಹಣದಿಂದ? ವಿಚಾರ ಮಾಡಬೇಕು ಅದನ್ನ. ಖಂಡಿತವಾಗಿಯೂ ಹಣದಿಂದ ಭಗವಂತನ ಸಾಕ್ಷಾತ್ಕಾರ ಆಗೋದಿಲ್ಲ.
ಭಗವಂತನಿಗೆ ಎಷ್ಟೇ ಕಾಣಿಕೆ ಹಾಕಿದರೂ ಕೂಡ ಅವನು ದರ್ಶನ ಅದರಿಂದಾಗಿ ಕೊಡೋದಿಲ್ಲ. ಕಾಣಿಕೆ ಹಾಕಿದ್ರಿಂದ ಏನೋ ಒಂದು ನಿಮಗೆ ಇನ್ನಷ್ಟು ಜಾಸ್ತಿ ಸಂಪಾದನೆ ಆಗುವ ಹಾಗೆ ಅವನು ಮಾಡಬಹುದು. ಪ್ರತಿಫಲ ಅಪೇಕ್ಷೆ ಇಟ್ಕೊಂಡೇ ನಾವು ಕಾಣಿಕೆ ಹಾಕಿದಾಗ ಇನ್ನಷ್ಟು ಹೆಚ್ಚಿನ ಸಂಪಾದನೆಗೆ ನಿಮಗೆ ಒಂದು ದಾರಿ ತೋರಬಹುದು. ಲಕ್ಷಾಧಿಪತಿಯಾಗಿರುವವನನ್ನ ಕೋಟ್ಯಾಧೀಶ್ವರನ್ನಾಗಿ ಮಾಡಬಹುದು. ಅದರ ಜೊತೆಯಲ್ಲಿ ಇನ್ನಷ್ಟು ಆಪತ್ರೆಗಳು ಕೂಡ ಬರುತ್ತದೆ. ಕೋಟ್ಯಾಧೀಶ್ವರನಿಗೆ ಕೋಟಿಯ ಕೋಟಿ ಕೋಟಿ ಕಷ್ಟಗಳು ಕೂಡ ಇರುತ್ತವೆ. ಹೀಗೆ ವಿಚಾರ ಮಾಡಬೇಕು. ಈ ಭಗವಂತನ ಸಾಕ್ಷಾತ್ಕಾರ ಅಂತ ಹೇಳ್ತಕ್ಕಂಥದ್ದು ಹಣದಿಂದ ಆಗಲಾರದು. ಆದ್ರಿಂದ ಹಣ ಜೀವನದ ಪರಮ ಉದ್ದೇಶ ಆಗೋದಕ್ಕೆ ಸಾಧ್ಯವಿಲ್ಲ, ಚರಮೋದ್ದೇಶ ಆಗೋದಕ್ಕೆ ಸಾಧ್ಯವಿಲ್ಲ. ಕೂಡಿ ಕೂಡಿ ಇಟ್ಟಿರೋಣ ಬೀರನಲ್ಲಿ ಅಥವಾ ಇನ್ನು ಅಂಡರ್ ಗ್ರೌಂಡ್ ನೆಲಮಾಳಿಗೆನಲ್ಲಿ ಅಂತನ್ನುವ ಈ ಒಂದು ಬುದ್ಧಿಯಿಂದ. ಆದರೆ ಅವರೆಲ್ಲ ಹಾಗೆ ಮಾಡ್ತಾ ಇದ್ದಾರಲ್ಲ, ಇದನ್ನು ನಾನು ಆಲೋಚನೆ ಮಾಡ್ತಾ ಇರ್ತೀನಿ ಎಷ್ಟೋ ಸಲ. ಯಾರ್ಯಾರೋ ಕೂಡಿಟ್ಕೊಂಡಿದಾರಂತೆ, ನೆಲಮಾಳಿಗೆಲಿ ಇಟ್ಕೊಂಡಿದಾರಂತೆ, ಹಾಗೆ ಇಟ್ಕೊಂಡಿದಾರಂತೆ, ಸ್ವಿಸ್ ಬ್ಯಾಂಕ್ ಇಟ್ಕೊಳ್ತಾ ಇದ್ದಾರಂತೆ, ಅಲ್ಲಿ ಇಟ್ಕೊಳ್ತಾ ಇದ್ದಾರಂತೆ, ಈಗಂತೆಲ್ಲ ಮಾತಾಡ್ತಾ ಇರ್ತಾರಲ್ಲ. ನಾವು ಕೂಡ ಸೇರ್ಕೊಂಡು ಹೌದು ಎಲ್ಲ ಹಣದ ಮೇಲಿನ ಮೋಹ, ಏನು ಜನ ಕೆಟ್ಟೋಗ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ. ಅವ್ರು ಕೆಟ್ಟೋದ್ರೇನು ಬಿಟ್ಟೋದ್ರೇನು ನಮಗೆ? ಅವರು ಆಧ್ಯಾತ್ಮಿಕ ಜೀವನವನ್ನ ಸ್ವೀಕಾರ ಮಾಡಬೇಕು ಅಂತ ಯೋಚನೆಯೇ ಮಾಡಲಿಲ್ವಲ್ಲ. ಅವರು ಆಧ್ಯಾತ್ಮಿಕವಾಗಿ ಇರಬೇಕು ಅಂತ ವ್ರತಧಾರಿಗಳಾಗಲೇ ಇಲ್ವಲ್ಲ. ಆದ್ರಿಂದ ಅವರು ಹೇಗಿದ್ರು ಕೂಡ ಅವ್ರ ಪಾಲಿಗೆ ಅದು ಸರಿ. ನಾವು ಅದನ್ನ ಅಯ್ಯೋ ನೀವು ಹೀಗಿದ್ದಿರಲ್ಲ, ನೀವು ಹಾಗಿದ್ದಿರಲ್ಲ ಅಂತ ಹೇಳಿ 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 ನಾವು ಕೆಟ್ಟೋಗ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥದ್ದು ನಾವು ಮರೆತುಬಿಡ್ತೀವಿ. ಯಾವಾಗ ಶ್ರೀರಾಮಕೃಷ್ಣರೇ ಆಗಲಿ, ಸಾಧುಸಂತರೇ ಆಗಲಿ, ಅವತಾರ ಪುರುಷರೇ ಆಗಲಿ, ಭಗವದ್ಗೀತೆಯೇ ಆಗಲಿ, ಎಲ್ಲವೂ ಕೂಡ ಈ ಕಾಮಕಾಂಚನದ ಬಗ್ಗೆ ಬಹಳಷ್ಟು ಹೇಳಿದೆ. ಆಸಕ್ತಿಯ ಬಗ್ಗೆ, ಲೌಕಿಕ ಆಸಕ್ತಿಯ ಬಗ್ಗೆ ಬಹಳಷ್ಟು ಹೇಳಿದೆ. ಈ ಒಂದು ವಿಚಾರವನ್ನ ಹೇಳಿದ್ಯಾತಕ್ಕೆ ಅಂತಂದ್ರೆ ಅದನ್ನು ನಾವು ಕೇಳಿಕೊಂಡು ನಮ್ಮನ್ನು ನಾವು ತಿದ್ದುಕೊಳ್ಳಬೇಕು ಅಂತ. ಅದನ್ನ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನೋಡಿದ್ರ ಹೀಗೆಲ್ಲ ಶಾಸ್ತ್ರದಲ್ಲಿ ಹೇಳಿದೆ, ಅವನು ಹಾಗಿಲ್ವಲ್ಲ, ಇವನು ಹಾಗಿಲ್ವಲ್ಲ ಅಂತ. ಇದ್ಯಾತಕ್ಕೆ ನಮ್ಗೆ ರಗಳೇ, ಯಾರು ಹೇಗಿದ್ದಾರೋ ಬಿಟ್ರೋ, ನಾವು ಹೇಗಿದ್ದೇವೋ ಅಂತ ಹೇಳ್ತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾದ್ದು ಆಧ್ಯಾತ್ಮಿಕ ಜೀವನದಲ್ಲಿ ಅತ್ಯಂತ ಪ್ರಧಾನವಾದಂತಹದ್ದು. ಲೌಕಿಕ ಜೀವನದಲ್ಲಿ ಬೆರಳು ಈ ಕಡೆ ಹೊರಗಡೆ, ಆಧ್ಯಾತ್ಮಿಕ ಜೀವನದಲ್ಲಿ ಒಳಗಡೆ ಹೀಗೆ ಹೋಗ್ತದೆ ಬೆರಳು. ಆತ್ಮವಿಶ್ಲೇಷಣೆ, ಆತ್ಮನಿರೀಕ್ಷಣೆ, ಆತ್ಮಪರೀಕ್ಷಣ, ಹೀಗೆ ನಮ್ಮನ್ನು ನಾವು ತಿದ್ದಿಕೊಳ್ಳೋದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ಕೊಟ್ಟಿದ್ದೇವೆ. ನಹ ಇದನ್ನು ಕೇಳಿಕೊಂಡು ಅಯ್ಯೋ ಆ ಜನ ಹಾಗಿದ್ದಾರಲ್ಲ, ಖಂಡಿತ ನಮ್ಮ ಬಾಯಿಯಿಂದ ಬರಬಾರದು. ಇದು ನಾನು ವೈಯಕ್ತಿಕವಾಗಿ ಆಲೋಚನೆ ಮಾಡಿದಂತಹ ವಿಚಾರ. ಅವರೆಲ್ಲ ಅವ್ರು ಏನ್ ಮಾಡ್ತಾರೋ ಮಾಡಿಕೊಳ್ಳಿ, ಅವರವರಿಗೆ ಸಂಬಂಧಪಟ್ಟಂತ ವಿಚಾರ. ಅವರು ಕೂಡ ಒಂದು ರೀತಿಯಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ಈ ಹಣವನ್ನೆಲ್ಲ ಸಂಗ್ರಹಿಸಿಕೊಂಡು ನಾನು ಸುಖ ಪಟ್ಟೇನೆ ಹೇಗೆ ಅಂತ. ಪುರಂದರದಾಸರೇ ಮಾಡಿದ್ರು ಅದನ್ನ. ಅವರ ಆ ಸಿನಿಮಾ ನೋಡಿದ್ರೆ ಬಹಳ ಚೆನ್ನಾಗಿ ಅದರಲ್ಲಿ ತೋರಿಸಿದ್ದಾರೆ. ಬೇಕೆಂಬಷ್ಟು ಹಣ ಆ ಒಂದು ಪ್ರದೇಶದಲ್ಲಿ, ಅಷ್ಟು ದೊಡ್ಡ ಶ್ರೀಮಂತರೇ ಇಲ್ಲ. ಅಷ್ಟಿದ್ರೂ ಕೂಡ ಒಬ್ಬ ಯಾಚಕ ಬಂದ್ರೆ ಕಿಲುಬು ಕಾಸನ್ನು ಕೊಟ್ಟ, ಕೊನೆಗೆ ಸಂಪೂರ್ಣ ತ್ಯಾಗ ಮಾಡಿದ. ಅದೇ ಕಾರಣವಾಯಿತು ಸಂಪೂರ್ಣ ತ್ಯಾಗ ಮಾಡೋದಕ್ಕೆ. ಈ ಹಣದಿಂದ ನಮಗೆ ಮುಕ್ತಿ ಇಲ್ಲ, ಆನಂದ ಇಲ್ಲ ಅಂತ ಹೇಳ್ತಕ್ಕಂಥದ್ದನ್ನ ಹಣ ಶೇಖರಿಸಿಯೇ ಕಂಡುಕೊಂಡ್ರು ಪುರಂದರದಾಸರು. ಅವರು ಪಾಠವನ್ನು ನಾವು ಅನುಸರಿಸಬಹುದು. ಮತ್ತು ಬಾಕಿ ಉಳಿದ ಪುರಂದರದಾಸರು ಎಷ್ಟೋ ಜನ ಇದ್ದಾರೆ, ಪುರಂದರದಾಸರಲ್ಲ ವೆಂಕಟ ನಾಯಕರು, ಆಮೇಲೆ ಅವರು ಪುರಂದರದಾಸರ ಅಳಿಗಿದ್ದಾರೆ. ಎಲ್ಲರೂ ಕೂಡ ಅವರವರ ಜೀವನದಲ್ಲಿ ಅವರನ್ನು ಪರೀಕ್ಷೆ ಮಾಡಿಕೊಳ್ತಾ ಇದ್ದಾರೆ. ನಾನು ಈ ನಡುವೆ ಏನ್ ತಿಳ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಪ್ರತಿಯೊಬ್ಬರ ಜೀವನವೂ ಕೂಡ ಒಂದೊಂದು ಪ್ರಯೋಗಶಾಲೆ, ಒಂದು ಪ್ರಯೋಗ. ಒಂದು ಜನ್ಮ ಒಂದು ಪ್ರಯೋಗ, ಈ ಜನ್ಮ ಮುಗಿದ ಮೇಲೆ ಇನ್ನೊಂದು ಜನ್ಮ ಬರ್ತದೆ, ಅದರಲ್ಲಿ ಮತ್ತೊಂದು ಪ್ರಯೋಗ. ಮನುಷ್ಯ ಜೀವನ ಪ್ರಾರಂಭ ಆದ ಮೇಲೆ ಈ ಪ್ರಯೋಗ, ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಜಾಗೃತವಾದ ಮೇಲೆ ಈ ಪ್ರಯೋಗ ಪ್ರಾರಂಭವಾಗುತ್ತದೆ. ಸ್ಲಮ್ ಏರಿಯಾದವರಿಗೆ, ಕೊಳಚೆ ಪ್ರದೇಶದವರಿಗೆ ಪ್ರಯೋಗ ಪ್ರಾರಂಭವಾಗಿರಲ್ಲ. ಹೆಚ್ಚು ಕಡಿಮೆ ಅವರು ಪ್ರಾಣಿಗಳಿಗೂ ಅದಕ್ಕೂ ಹೆಚ್ಚು ವ್ಯತ್ಯಾಸವಿಲ್ಲ. ಅಲ್ಲೂ ಕೂಡ ಯಾರೊಬ್ಬರು ವಿಚಾರ ಮಾಡ್ತಕ್ಕಂಥವರಿದ್ರೆ ಅಲ್ಲಿ ಪ್ರಯೋಗ ಪ್ರಾರಂಭವಾಗಿದೆ ಅಂತ ಅರ್ಥ. ಅಂತೂ ಮನುಷ್ಯ ಜೀವನ ಒಂದು ಪ್ರಯೋಗ. ಪ್ರತಿಯೊಬ್ಬರು ಕೂಡ ಅವರವರ ಜೀವನ ಮೇಲೆ ಪ್ರಯೋಗವನ್ನು ಮಾಡೋದಕ್ಕೆ ಅವರವರಿಗೆ ಸ್ವಾತಂತ್ರ್ಯ ಇದೆ.
ನಾವು ಯಾತಕ್ಕಪ್ಪ ಅವ್ರು ಯಾಕೆ ಹಾಗಿದ್ದಾರೆ ಅಂತೇಳಿ ಬಡ್ಕೊಳ್ಳೋದು? ಒಂದು ವೇಳೆ ನಾವು ಅವರಿಗೆ ನಾಲ್ಕು ಮಾತುಗಳನ್ನು ಹೇಳಿ ಅವರ ಜೀವನದಲ್ಲಿ ಒಂದು ಪರಿವರ್ತನೆ ತರೋದಕ್ಕೆ ಸಾಧ್ಯ ಇರುವಂತಹ ಸಾಮರ್ಥ್ಯ ನಮ್ಮಲ್ಲಿದ್ರೆ ನಾವು ಅದಕ್ಕೆ ಬಾಯ ಹಾಕೋಣ. ನಮ್ಮದೇ ದೇವರೇ ಗತಿ, ಒಳಗಡೆ ಗುಟ್ಟು ಶಿವನೇ ಬಲ್ಲ ಅಂತ. ನಮ್ಮಲ್ಲೇ ಪರಿವರ್ತನೆ, ಸುಧಾರಣೆ, ಶೋಧನೆ ಬೇಕಾದಷ್ಟು ಆಗಬೇಕಾದಿದೆ. ಪರಚಿಂತೆ ಯಮಗೆ ಏಕೆ, ಎಮ್ಮೆಯ ಚಿಂತೆ ಯಮಗೆ ಸಾಲದೆ, ಇದು ಇನ್ನೊಂದು ವಿಚಾರ ನನ್ನ ಕೇಳಿ ಕೇಳಿದ್ರೆ. ನಮ್ಮ ಚಿಂತೆ ನಮಗೆ ಪ್ರಧಾನ ಆಗಬೇಕು, ನಮಗೆ ಸಾಕ್ಷಾತ್ಕಾರ ಕೊಟ್ಟನೆ ಭಗವಂತ ಅಂತ ಹೇಳ್ತಕ್ಕಂಥ ಈ ವ್ಯಾಕುಲತೆಯನ್ನು ಬೆಳೆಸ್ಕೊಳ್ಳುವ ಕೆಲಸ ನಮಗಿರುತ್ತದೆ. ಇದನ್ನು ನಾನು ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೇನೆ. ಇನ್ನೊಬ್ಬರ ಕುರಿತಾಗಿ ನಾವು ಏನು ಆಡೋದಕ್ಕೆ ಹೋಗೋದು ಬೇಡ. ಆದರೆ ಈ ಒಂದು ಹಣವೇ ಆಗಲಿ, ಕಾಮಜೀವನವೇ ಆಗಲಿ, ಜೀವನದ ಚರಮೋದ್ದೇಶವಾಗಲಾರದು ಅಂತ ಹೇಳ್ತಕ್ಕಂಥ ಶ್ರೀರಾಮಕೃಷ್ಣರ ಮಾತು ನಮ್ಮ ಜೀವಕ್ಕೆ ಅರ್ಥವಾದರೆ ಬೇಕಾದಷ್ಟಾಯಿತು. ಈ ರೀತಿಯಲ್ಲಿ ವಿಚಾರ ಮಾಡಬೇಕು. ಇದಕ್ಕೆ ವಿಚಾರ ಅಂತ ಹೆಸರು ಅರ್ಥವಾಯಿತು ಅಂತ ಕೇಳಿದ್ದಕ್ಕೆ ಮಾಸ್ಟರ್ ಮಾಷೆ ಹೇಳ್ತಾನೆ ಅರ್ಥವಾಯಿತು ಅಂತ. ಬಳಿಕ ಇನ್ನೊಂದು ಮಾತನ್ನು ಹೇಳ್ತಾನೆ, ಪ್ರಬೋಧ ಚಂದ್ರೋದಯ ಎಂಬ ನಾಟಕ ಬಂದಿದೆ, ಅದರಲ್ಲಿ ಇದೆ ವಸ್ತು ವಿಚಾರ ಅಂತ. ಅದೊಂದು ಬಹಳ ಪ್ರಸಿದ್ಧವಾದಂತಹ ನಾಟಕ ಪ್ರಬೋಧ ಚಂದ್ರೋದಯ. ಯಾವಾಗ ಅದರಲ್ಲಿ ವಸ್ತು ವಿಚಾರ ಬಂದಿದೆ, ಯಾವುದು ನಿತ್ಯ ಯಾವುದು ಅನಿತ್ಯ ಅಂತ ಹೇಳ್ತಕ್ಕಂಥ ವಸ್ತು ವಿಚಾರವನ್ನು ಯಾವ ರೀತಿಯಲ್ಲಿ ಮಾಡಬೇಕು, ನಾಟಕದಲ್ಲಿ ಅಂತೂ ಇನ್ನು ಸಾರಸ್ಯವಾಗಿ ಕಲಾತ್ಮಕವಾಗಿ ಮಾಡಿ ತೋರಿಸ್ತಾರೆ ಅದನ್ನ. ಅದು ಬಂದಿದೆ ಅಂತ ಹೇಳಿದ ತಕ್ಷಣವೇ ಶ್ರೀರಾಮಕೃಷ್ಣ ಹೇಳ್ತಾರೆ, ವಸ್ತು ವಿಚಾರವೇ ಯೋಚಿಸು, ಹಣದಲ್ಲಿ ತಾನೇ ಏನಿದೆ, ಸುಂದರ ದೇಹದಲ್ಲಿ ತಾನೇ ಏನಿದೆ, ಹಾಗೆಯೇ ವಿಚಾರ ಮಾಡಿ ನೋಡು, ಸುಂದರಿಯ ದೇಹದಲ್ಲೂ ಕೇವಲ ಅಸ್ಥಿ, ಮಾಂಸ, ಕೊಬ್ಬು, ಮಲ, ಮೂತ್ರ ಇತ್ಯಾದಿ ಇವೆ. ಮನುಷ್ಯ ಭಗವಂತನನ್ನು ಮರೆತು ಈ ಹೇಯವಾದ ವಸ್ತುಗಳಲ್ಲಿ ಏಕೆ ಮನಸ್ಸನ್ನು ಇಡಲು ಹೋಗಬೇಕು, ಭಗವಂತನನ್ನು ಏಕೆ ಮರೆತು ಬಿಡಬೇಕು? ಶ್ರೀರಾಮಕೃಷ್ಣಿಗೆ ಒಂದು ಸ್ಫೂರ್ತಿ ಬಂದ್ಬಿಡುತ್ತೆ. ಯಾವಾಗ ಆ ಪ್ರಬೋಧ ಚಂದ್ರೋದಯದಲ್ಲಿ ವಸ್ತು ವಿಚಾರ ಅಂತ ಹೇಳ್ತಕ್ಕಂಥ ವಿಷಯ ಬಂದಿದೆ ಅಂತ ಹೇಳಿದ ತಕ್ಷಣವೇ ಆ ವಸ್ತು ವಿಚಾರ ಅಂತ ಹೇಳೋದ್ರೆ ಏನು ಅಂತ ಅನ್ನೋದನ್ನ ನಾನು ಹೇಳ್ತೇನೆ ಕೇಳು ಅಂತ ಅವರಿಗೆ ಸ್ಫೂರ್ತಿ ಬರುತ್ತೆ. ನೋಡೋಣ ಅದ್ರಲ್ಲಿ ಏನ್ ಹೇಳಿದೆ ಅಂತ ಆತರ ಕೇಳೋಕೆ ಹೋಗ್ಲಿಲ್ಲ ಅವರು. ನೋಡಿ ನಾನೇ ಹೇಳ್ತೇನೆ ಕೇಳು. ಮುಖ್ಯವಾಗಿ ಅವರು ಹೇಳಬೇಕಾಗಿದೆ ಯಾವುದು, ಕಾಮ ಕಾಂಚನ ತ್ಯಾಗ. ಇದನ್ನ ಅವರು ತೋರಿಸ್ಕೊಡ್ಬೇಕಾಗಿದೆ ಶ್ರೀರಾಮಕೃಷ್ಣರು. ವೈರಾಗ್ಯ ನಿಧಿಯಾಗಿ ಬಂದಿದ್ದಾರೆ ಶ್ರೀರಾಮಕೃಷ್ಣರು. ಶ್ರೀಮಾತೆ ಶಾರದಾದೇವಿಯವರೇ ಹೇಳಿದ್ದಾರೆ ಶ್ರೀರಾಮಕೃಷ್ಣರು, ಅವರ ಆಭರಣ ವೈರಾಗ್ಯ. ವೈರಾಗ್ಯವನ್ನು ತೋರಿಸ್ಕೊಡೋದಕ್ಕೋಸ್ಕರವೇ ಅವರ ಅವತಾರವಾಗಿದೆ ಈ ಸಲ. ಅವತಾರ ವರಿಷ್ಠ ಅಂತ ಹೇಳ್ತಕ್ಕಂತಹ ಪದಕ್ಕೆ ಏನರ್ಥ ಅಂತ ಅನ್ನೋದ್ರ ಬಗ್ಗೆ ಜ್ಞಾನಿಗಳೆಲ್ಲ ಸೇರಿ ಒಂದು ವಿಚಾರ ವಿಮರ್ಶೆ ಮಾಡಿ ಭಗವಂತ, ಭಗ ಅಂತಂದ್ರೆ ದೈವೀ ಸಂಪತ್ತು, ಆರು ಬಗೆಯ ದೈವೀ ಸಂಪತ್ತು ಇರತಕ್ಕಂಥವನೇ ಭಗವಂತ. ಆ ಆರು ಶಕ್ತಿ, ಬಲ, ತೇಜಸ್ಸು, ವಿದ್ಯಾ ಇತ್ಯಾದಿ ಎಲ್ಲ ಅದರ ಜೊತೆನಲ್ಲಿ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ಕೂಡ ಭಗವಂತನ ಒಂದು ಭಗ ವಿಭೂತಿ. ವೈರಾಗ್ಯ ಈ ಜಗತ್ತಿನ ಭೋಗ ಭಾಗ್ಯ ಎಲ್ಲ ಎಷ್ಟು ಅದ್ಭುತ ಅಂತ ನೀವು ತಿಳಿತೀರೋ, ಅದಕ್ಕಿಂತಲೂ ಪರಮಾದ್ಭುತವಾದದ್ದು ಈ ವೈರಾಗ್ಯ. ಅದಕ್ಕೋಸ್ಕರವೇ ವೈರಾಗ್ಯ ಸಂಪನ್ನರಾದಂತಹ ವ್ಯಕ್ತಿಗಳನ್ನ ದೇವತೆಗಳೇ ಬಂದು ಆರಾಧನೆ ಮಾಡ್ತಾರೆ. ಋಷಿ ಮುನಿಗಳನ್ನ ಆ ದೇವೇಂದ್ರಾದಿ ದೇವತೆಗಳು ಕೂಡ ಆರಾಧನೆ ಮಾಡ್ತಾರೆ, ಪೂಜಿಸ್ತಾರೆ. ವೈರಾಗ್ಯಕ್ಕೆ ಅಂಥ ಒಂದು ಸ್ಥಾನ. ರಾಜನ ದರ್ಬಾರದಲ್ಲಿ ಬಾಕಿ ಉಳಿದವರು ಎಂತಹ ಗಣ್ಯ ವ್ಯಕ್ತಿಗಳೇ ಆಗಿರಬಹುದು, ರಾಷ್ಟ್ರದ ಗಣ್ಯ ವ್ಯಕ್ತಿಗಳಾಗಬಹುದು, ಒಳಗೆ ಪ್ರವೇಶ ಮಾಡಬೇಕಾದ್ರೆ ರಾಜರ ಒಪ್ಪಿಗೆಯನ್ನ ಸಮ್ಮತಿಯನ್ನು ಪಡೆದು ಬರಬೇಕು ಮತ್ತು ರಾಜನಿಗೆ ಎಷ್ಟೋ ಕೆಳಗಡೆ ಕುಳಿತಿರಬೇಕು. ಆದರೆ ವೈರಾಗ್ಯ ಶಿಖಾಮಣಿಗಳಾದಂತಹ ಸನ್ಯಾಸಿಗಳೋ ಋಷಿಮುನಿಗಳೋ ಬಂತು ಅಂತ ಹೇಳಿದ್ರೆ ರಾಜನೇ ಎದ್ದು ನಿಂತು ಅಷ್ಟು ದೂರ ಬಂದು ಅವನನ್ನು ಸ್ವಾಗತಿಸಿ ಕರೆತಂದು ತನ್ನ ಪಕ್ಕದಲ್ಲೇ ಇನ್ನೊಂದು ಆಸನವನ್ನು ಹಾಕಿ ಅಲ್ಲಿ ಕುಳ್ಳಿರಿಸ್ತಾನೆ. ಆಲೋಚನೆ ಮಾಡಿ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಅದ್ಭುತವಾದದ್ದು ಅಂತ. ಈ ರೀತಿಯಲ್ಲಿ ವೈರಾಗ್ಯವನ್ನು ನಾವು ಸಂಪಾದನೆ ಮಾಡಿಕೊಳ್ಳದೆ ಹೋದ್ರೆ ವೈರಾಗ್ಯ ಶಿರೋಮಣಿಯಾದಂತಹ ಪರಮಾತ್ಮನ ಕೃಪಾ ಪ್ರಸಾದಕ್ಕೆ ನಾವು ಪಾತ್ರರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ತಕ್ಷಣ ಅಲ್ಲಿಗೆ ಬರ್ತಾರೆ. ಮುಂದೆ ಹೇಳ್ತಾರೆ, ಈರುಳ್ಳಿ ಬೆಳ್ಳುಳ್ಳಿ ತ್ಯಾಗ ಎಲ್ಲ ಎಂಥ ತ್ಯಾಗ, ಕಾಮಕಾಂಚನ ತ್ಯಾಗವೇ ತ್ಯಾಗ. ಇಡೀ ಜಗತ್ತನ್ನ ಹಿಡಿದಿಟ್ಟಿರತಕ್ಕಂಥ ಒಂದು ಪ್ರಬಲವಾದ ಎರಡೇ ವಸ್ತು ಯಾವುದಾದ್ರೂ, ಒಂದು ಕಾಂಚನ, ಒಂದು ಕಾಮ.
ಆದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಯೋಚಿಸು ಹಣದಲ್ಲಿ ತಾನೇ ಏನಿದೆ ಅದನ್ನಾಗಲೇ ಹೇಳಿಯಾಗಿದೆ, ಸುಂದರ ದೇಹದಲ್ಲಿ ತಾನೇ ಏನಿದೆ ಹಾಗೆಯೇ ವಿಚಾರ ಮಾಡಿ ನೋಡು, ಸುಂದರಿಯ ದೇಹದಲ್ಲೂ ಕೇವಲ ಅಸ್ಥಿ ಮಾಂಸ ಕೊಬ್ಬು ಮಲ ಮೂತ್ರ ಇತ್ಯಾದಿ ಇದೆ. ಸುಂದರಿ ಅಂತ ಹೇಳಿದ್ರು ಅವರು, ಹಾಗೆ ಸುಂದರನೂ ಆಗಬಹುದು. ಹೆಣ್ಣಿಂಗೆ ಗಂಡಾಗಿ ಕಾಡಿತ್ತು ಮಾಯೆ, ಗಂಡಿಂಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ. ಮಾಯೆ ಮಾಯೆ ಅಂತ ಹೇಳಿದ್ರೆ ಬೇರೆ ಇನ್ಯಾವುದೂ ಅಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಅಂತ ಅಕ್ಕ ಮಹಾದೇವಿ ಹೇಳಿದ್ದುಂಟು. ಈ ರೀತಿಯಲ್ಲಿ ವೈರಾಗ್ಯ ಭಾವ ಅಂತ ಹೇಳ್ತಕ್ಕಂಥ ಅದರ ಕಡೆಗೆ ನಮ್ಮ ಮನಸ್ಸನ್ನು ತೆರೆಯೋದಕ್ಕೆ ಶ್ರೀರಾಮಕೃಷ್ಣ ಯೋಚನೆ ಮಾಡ್ತಾರೆ. ನಿತ್ಯ ನಿತ್ಯ ವಸ್ತು ವಿವೇಕ ಇಹ ಮುತ್ರ ಫಲಭೋಗ ವಿರಾಗ ಶಮ ದಮ ಉಪರತಿ ತಿತಿಕ್ಷಾ ಸಮಾಧಾನ ಶ್ರದ್ಧಾ ಇಹ ಅಮುತ್ರ ಫಲಭೋಗ ವಿರಾಗ. ವಿರಾಗ ಇಹ ಅಂದ್ರೆ ಈ ಲೋಕದಲ್ಲಿ ಏನೇನು ಸುಖ ಸಿಕ್ಕಬಹುದೋ ಅದೆಲ್ಲ ಬೇಡ ಅಂತ ಹೇಳ್ತಕ್ಕಂತಹ ಬುದ್ಧಿ. ಬರೀ ಅಷ್ಟೇ ಸಾಲದು, ಸ್ವರ್ಗದಲ್ಲಿ ಸುಖ ಸಿಗ್ತದಲ್ಲ ಅಂತ ಹೇಳ್ತಕ್ಕಂತಹ ಕಲ್ಪನೆಯಿಂದ ಸಾಧನೆ ಮಾಡುವವರಿದ್ದಾರೆ. ಆ ಸುಖವು ಕೂಡ ಭಗವಂತನ ಸಾಕ್ಷಾತ್ಕಾರದ ದಾರಿಯಲ್ಲಿ ಪ್ರತಿಬಂಧಕ. ಆದ್ರಿಂದ ಆಧ್ಯಾತ್ಮಿಕ ಜೀವನದ ಸಾಧನೆ ಮಾಡೋದಕ್ಕೆ ಯಾರು ಅಧಿಕಾರಿಗಳು ಅಂತ ನಿಷ್ಕರ್ಷ ಮಾಡುವಲ್ಲಿ ಈ ಲೋಕದ ಭೋಗದೊಂದಿಗೆ ಪರಲೋಕದ ಭೋಗ, ಸ್ವರ್ಗಲೋಕದ ವಾಸ, ಅದನ್ನೂ ಕೂಡ ನಾವು ಇಲ್ಲಿಂದಲೇನೆ ತ್ಯಾಗ ಮಾಡಿಬಿಡಬೇಕು. ಮುಂದೆ ನನಗೆ ಸ್ವರ್ಗ ಕೂಡ ಬೇಡ ಅಂತ ಹೇಳ್ತಕ್ಕಂಥ ಅದನ್ನು ಇಲ್ಲೇ ಹೇಳ್ಬಿಡ್ಬೇಕು. ಯಾಕೆಂದ್ರೆ ನಮ್ಮ ಪುಣ್ಯವಶಾತ್ ನಮ್ಮನ್ನು ಯಾವುದೋ ದೇವತೆಗಳು ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತಳ್ಳಿಬಿಟ್ರಿ, ಆ ಸುಖವನ್ನು ಅನುಭವಿಸ್ತಾ ಅದು ಖರ್ಚಾದ್ಮೇಲೆ ಪುನಃ ಇಲ್ಲಿ ಬಡಾರಂತ ಬಿದ್ದು ಮತ್ತೆ ಪುನಃ ಸಾಧನೆ ಮಾಡತಕ್ಕಂಥ ಪರಿಸ್ಥಿತಿ ಬರ್ತದೆ ನೋಡಿ. ಆದ್ರಿಂದ ಎಚ್ಚರಿಕೆಯಿಂದ ಇರಬೇಕು ಅನ್ನುವ ಕಾರಣದಿಂದ ಈ ವೇದಾಂತ ಸಾಧಕರಿಗೆ ಈ ಮಾರ್ಗದರ್ಶನ ಎಲ್ಲ ಕೊಟ್ಟಿದ್ದಾರೆ. ಈ ವೈರಾಗ್ಯದ ಮಾತು ಇಲ್ಲಿ ಬಂತಲ್ಲ, ಸಾಂದರ್ಭಿಕವಾಗಿ ನಾನು ಒಂದು ಲೇಖನ ಬರೆದಿದ್ದೇನೆ, ನಿಮ್ಮ ಒಪ್ಪಿಗೆ ಅಂತ ಅದನ್ನು ಓದ್ಬಿಡ್ತೇನೆ, ಮುಂದೆ ಅದು ಬರ್ತದೆ. ಶಂಕರ ಭಾಸ್ಕರ ಅಂತ ಹೊಸದಾಗಿ ಒಂದು ಪತ್ರಿಕೆ ಹೊರಟಿದೆ, ನಮ್ಮ ಸುಬ್ರಾಯ ಶರ್ಮರು ಕೇಳಿಕೊಂಡ್ರು, ಅವರು ಅವರಿಗೋಸ್ಕರ ಬರೆದುಕೊಟ್ಟೆ. ವೈರಾಗ್ಯ ಭಾಗ್ಯ ಅಂತ ಅದರ ಮೇಲೆ ಬರೆದುಕೊಡಿ ಅಂತ ಅವ್ರು ಕೇಳಿದ್ರು. ಶುರು ಮಾಡಿದ್ದೀನಿ ನೋಡಿ. ವೈರಾಗ್ಯ ಎಂದಾಕ್ಷಣ ಮೊದಲು ಮನಸ್ಸಿಗೆ ಬರುವುದೇ ವನವಾಸದ ಚಿತ್ರ ಅಥವಾ ಕುರುಚುಲಗಡ್ಡ, ಕೆದರಿದ ತಲೆಗೋದಲು, ಹರಕುಲು ಉಡುಗೆ ತೊಡಿಗೆ, ಕೈಯಲ್ಲಿ ದಂಡಕಮಂಡಲು, ಕಾಲಲ್ಲಿ ಹಾವುಗೆ, ಹೆಗಲ ಮೇಲೊಂದು ಕಂತೆ, ಇಷ್ಟಿದ್ದರೆ ಅವು ವೈರಾಗ್ಯವನ್ನು ಸೂಚಿಸುವುದಕ್ಕೆ ಸಾಕಷ್ಟಾಯಿತು. ಇನ್ನು ಪ್ರಪಂಚ ನಶ್ವರ, ಆತ್ಮ ಅಮರ ಎಂಬ ಪಲ್ಲವಿಯನ್ನು ಸೊಲ್ಲು ಸೊಲ್ಲಿಗೋ ನುಡಿಯುತ್ತಿದ್ದರೆ ವೈರಾಗ್ಯ ಪೂರ್ಣವಾಯಿತೆಂದೇ ಅರ್ಥ. ಇವೆಲ್ಲ ವೈರಾಗ್ಯದ ಲಕ್ಷಣವಲ್ಲ ಎಂದೇನಲ್ಲ, ಆದರೆ ವೈರಾಗ್ಯವೆಂದರೆ ಹೀಗೇ ಇರಬೇಕು ಎಂದಾಗ ಮಾತ್ರ ವೈರಾಗ್ಯದ ಅರ್ಥವ್ಯಾಪ್ತಿ ತಕ್ಷಣವೇ ಸೀಮಿತವಾಗಿ ಬಿಡುತ್ತದೆ. ಮತ್ತು ಅಸಂಖ್ಯಾತರಾದ ಗೃಹಸ್ಥರು ವೈರಾಗ್ಯವೆಂಬ ಅಮೂಲ್ಯ ಸಂಪತ್ತಿನಿಂದ ವಂಚಿತರಾಗಿಯೇ ಉಳಿಯಬೇಕಾಗುತ್ತದೆ. ಏಕೆಂದರೆ ಗೃಹಸ್ಥರು ಕಾಡಿಗೆ ಹೋಗಿರಲು ಸಾಧ್ಯವೇ? ದಂಡಕಮಂಡಲು ಹಾವುಗೆ ಕಂತೆ ಇವುಗಳನ್ನು ಧರಿಸಿರಲು ಸಾಧ್ಯವೇ? ಆದರೆ ವೈರಾಗ್ಯವೆಂದರೆ ವನವಾಸವೂ ಅಲ್ಲ, ದಂಡಕಮಂಡಲ ಧಾರಣೆಯೂ ಅಲ್ಲ. ವೈರಾಗ್ಯವೆಂಬುದು ಒಂದು ವಿಶಿಷ್ಟ ಮಾನಸಿಕ ಸ್ಥಿತಿ. ರಾಗ ಎಂದರೆ ಆಸಕ್ತಿ, ಮೋಹ. ವಿ ಎಂದರೆ ಇಲ್ಲದಿರುವುದು. ಆದ್ದರಿಂದ ಮನದಲ್ಲಿ ಆಸಕ್ತಿ ಮೋಹ ಇಲ್ಲದಿರುವುದೇ ವಿರಾಗ. ವಿರಾಗ ಎಂಬ ಪದದ ಭಾವರೂಪವೇ ವೈರಾಗ್ಯ. ಈ ಅರ್ಥದ ಹಿನ್ನೆಲೆಯಲ್ಲಿ ನೋಡಿದಾಗ ಗೃಹಸ್ಥರೂ ವೈರಾಗ್ಯ ಸಂಪನ್ನರಾಗಬಹುದು. ಶ್ರೀರಾಮಕೃಷ್ಣರು ನೀಡುವ ಒಂದು ಉದಾಹರಣೆಯನ್ನು ನೋಡೋಣ. ಓರ್ವ ದಂಪತಿಗಳು, ಅವರಿಗಿದ್ದ ಒಬ್ಬನೇ ಒಬ್ಬ ಮಗ ಕಾರಣಾಂತರದಿಂದ ಮರಣ ಹೊಂದಿದ್ದಾನೆ. ಪತ್ನಿ ಮಗನ ಶವದ ಮುಂದೆ ಎದೆ ಬೆಳೆದುಕೊಂಡು ಅಳುತ್ತಿದ್ದಾಳೆ. ಅಳುತ್ತ ಅಳುತ್ತರೆ ಪತಿಯ ಕಡೆಗೆ ನೋಡಿದರೆ ಆತ ಆರಾಮವಾಗಿ ಕಾಲ ಮೇಲೆ ಕಾಲು ಹಾಕಿಕೊಂಡು ಕುಳಿತು ಗುಡುಗುಡಿ ಸೇದುತ್ತಿದ್ದಾನೆ. ಪತ್ನಿಗೆ ಅಳು ನಿಂತು ಕೋಪ ಬಂತು. ನೇರವಾಗಿ ಹೋಗಿ ಪತಿಯ ಕೈಯಲ್ಲಿದ್ದ ಹುಕ್ಕಾದ ಕೊಳಗೆಯನ್ನು ಅತ್ತ ತುಳ್ಳಿ, ಏನ್ರಿ ನಿಮಗೆ ಕಿಂಚಿತ್ತೂ ಹೃದಯವೇ ಇಲ್ವೇನ್ರಿ? ಇರುವ ಒಬ್ಬನೇ ಒಬ್ಬ ಮಗ ಸತ್ತು ಮಲಗಿದ್ದಾನೆ, ಸ್ವಲ್ಪವಾದರೂ ಕಣ್ಣೀರು ಹಾಕದೆ ಹುಕ್ಕ ಗುಡುಗುಡಿಸ್ತಾ ಕುಳಿತು ಬಿಟ್ರಲ್ಲ ಅಂತ ಅಬ್ಬರಿಸಿದಳು. ಪತಿ ಶಾಂತವಾಗಿಯೇ ಹೇಳಿದ, ನೋಡು ನನಗೂ ದುಃಖವಾಗಿದೆ, ಆದರೆ ನನಗೆ ನಿನ್ನೆ ರಾತ್ರಿ ಒಂದು ಸ್ವಪ್ನ ಬಿದ್ದಿತ್ತು, ಅದರಲ್ಲಿ ನಾನು ರಾಜನಾಗಿದ್ದೆ, ನೀನೇ ನನ್ನ ರಾಣಿ, ನಮಗೆ 7 ಜನ ಸುಪುತ್ರರು, ರಾಜ್ಯ ಕೋಶ ಮಂತ್ರಿಗಳು ಸೈನಿಕರು ಎಲ್ಲ ವೈಭವಗಳು ಇದ್ದವು, ಆನಂದವಾಗಿ ರಾಜ್ಯಭಾರ ಮಾಡಿಕೊಂಡಿದ್ದೆ. ಆದರೆ ಈಗ ನೋಡಿದ್ರೆ ರಾಜ್ಯವೂ ಇಲ್ಲ, ಕೋಶವೂ ಇಲ್ಲ, ಆ 7 ಜನ ಮಕ್ಕಳೂ ಇಲ್ಲ. ನಾನು ಯೋಚಿಸ್ತಾ ಇದ್ದೇನೆ, ಈಗ ನಾನು ಆ 7 ಜನ ಮಕ್ಕಳಿಗಾಗಿ ಒಳ್ಳೆ ಅಥವಾ ಈ ಒಬ್ಬ ಮಗನಿಗಾಗಿ ಒಳ್ಳೆ ಎಂದು
ನಿಜ. ಮೋಹ ಕಳೆದ ಮನುಷ್ಯ ಸಂಸಾರದಲ್ಲಿ ಇದ್ದು ಇಲ್ಲದವನಂತೆ ಇರುತ್ತಾನೆ. ಸ್ವಪ್ನದಂತೆ ನಶ್ವರವಾದ ಮನೆ ಮಡದಿ ಮಕ್ಕಳಲ್ಲಿ ಮೋಹ ಮಮಕಾರ ತಾಳದೆ ನಿರ್ಲಿಪ್ತನಾಗಿ ಇರುತ್ತಾನೆ. ಮನುಷ್ಯನಲ್ಲಿ ಈ ವೈರಾಗ್ಯ ಹೇಗೆ ಮತ್ತು ಏಕೆ ಹುಟ್ಟುತ್ತದೆ ಎಂಬುದೊಂದು ಮನನ ಯೋಗ್ಯ ವಿಷಯ. ಹುಟ್ಟಿದಂದಿನಿಂದ ನನ್ನ ತಾಯಿ, ನನ್ನ ತಂದೆ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಅಕ್ಕ, ನನ್ನ ತಂಗಿ ಎಂಬಿತ್ಯಾದಿ ಆತ್ಮೀಯತೆಯ ಪಾಶದಿಂದ ಬಿಗಿಯಲ್ಪಟ್ಟ ಯುವಕನೊಬ್ಬ ಒಂದಾನೊಂದು ದಿನ ಆ ಮಧುರ ಪಾಶವನ್ನು ಕತ್ತರಿಸಿಕೊಂಡು ರಾಮಕೃಷ್ಣಾಶ್ರಮಕ್ಕೆ ಸೇರಿ ಸನ್ಯಾಸಿಯಾಗುವುದು ಸರ್ವೇ ಸಾಮಾನ್ಯವಾಗಿದೆ. ಅಥವಾ ಹಿಮಾಲಯದತ್ತ ಧಾವಿಸಿ ಅಲ್ಲಿ ಆಜನ್ಮ ವೈರಾಗ್ಯ ಜೀವನ ನಡೆಸುವುದು ಅಪರೂಪದ ವಿಷಯವೇನಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಯೌವನಕ್ಕೆ ಕಾಲಿಡುವ ವೇಳೆಗೆ ಕಾಮ ಎಂಬ ಅಪೂರ್ವ ಭಾವವೊಂದು ಆವಿರ್ಭವಿಸಿಬಿಟ್ಟಿರುತ್ತದೆ. ಈ ಕಾಮದ ಸೌಂದರ್ಯ ಹಾಗೂ ಶಕ್ತಿ ಎಷ್ಟು ಪ್ರಬಲವೆಂದರೆ ಸಮಸ್ತ ಲೋಕವನ್ನೇ ಅದು ತನ್ನ ಮಧುರ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡಿದೆ. ಆಶ್ಚರ್ಯವೆಂದರೆ ಇಂತಹ ಕಾಮಸೌಖ್ಯವನ್ನು ಕಡೆಗಣಿಸಿ ಕಾಡಿನತ್ತ ಧಾವಿಸುವಂತೆ ಮಾಡುವ ಆ ವೈರಾಗ್ಯಕ್ಕೆ ಕಾರಣವೇನಿರಬಹುದು? ನಿರಾಶಾ ಭಾವನೆಯೇ? ತಾಳಲಾರದ ಕಷ್ಟಗಳೇ? ಮನಮೆಚ್ಚಿದ ಹುಡುಗಿ ಮತ್ತೊಬ್ಬರ ಕೈ ಹಿಡಿದಳೆಂದೇ? ಅಥವಾ ಸಂಸಾರದ ರಗಳೆಯಿಂದ ಪಾರಾಗಲೆಂದೇ? ಈ ಕಾರಣಗಳಿಂದಾಗಿ ವೈರಾಗ್ಯ ತಾಳಿದ್ದರೂ ಇದ್ದಿರಬಹುದು. ಏಕೆಂದರೆ ಇಂಥವರ ವೈರಾಗ್ಯವನ್ನು ಕಂಡೇ ಕೆಲವು ಸ್ವಾರಸ್ಯಕರ ಹೆಸರುಗಳು ಹುಟ್ಟಿಕೊಂಡಿವೆ. ಅಭಾವ ವೈರಾಗ್ಯ, ಶ್ಮಶಾನ ವೈರಾಗ್ಯ, ಪ್ರಸವ ವೈರಾಗ್ಯ, ಮರ್ಕಟವ ವೈರಾಗ್ಯ ಇತ್ಯಾದಿ. ಆದರೆ ಈ ಬಗೆಯ ವೈರಾಗ್ಯಗಳೆಲ್ಲ ಸ್ಥಿರವಾದವುಗಳಲ್ಲ ಎಂಬುದು ಆ ಹೆಸರಿನಿಂದಲೇ ತಿಳಿಯುತ್ತದೆ. ಆದರೆ ನಿಜವಾದ ಅಪ್ಪಟ ವೈರಾಗ್ಯವೆಂಬುದು ಇದೆ. ಇದಕ್ಕೆ ಕಾರಣವೇನಿರಬಹುದು ಎಂಬುದು ಮುಖ್ಯ ವಿಷಯ. ತಿಳಿ ಮನದಿಂದ ಆಲೋಚಿಸಿದಾಗ ರಾಜ ಭರ್ತೃಹರಿಯ ಮಾತು ಅಕ್ಷರಶಃ ನಿಜ ಎಂದು ಮನವರಿಕೆಯಾಗದಿರದು. ಅವನೆನ್ನುತ್ತಾನೆ, ಭೋಗೇ ರೋಗ ಭಯಂ, ಕುಲೇ ಚ್ಯುತಿ ಭಯಂ, ವಿತ್ತೇ ನೃಪಾಲಾದ್ ಭಯಂ, ಮಾನೇ ಧೈನ್ಯ ಭಯಂ, ಬಲೇ ರಿಪು ಭಯಂ, ರೂಪೇ ಜರಾಯಾ ಭಯಂ, ಶಾಸ್ತ್ರೇ ವಾದಿ ಭಯಂ, ಗುಣೇ ಖಲ ಭಯಂ, ಕಾಲೇ ಕೃತಾಂತಾದ್ ಭಯಂ, ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯಮೇವಾ ಅಭಯಂ. ಎಂದರೆ ಯಥೇಷ್ಟವಾಗಿ ಭೋಗವನ್ನು ಅನುಭವಿಸೋಣವೆಂದರೆ ಅದರ ಹಿಂದೆಯೇ ಅಡಗಿದೆ ರೋಗ ಭಯ. ನಾನು ಉನ್ನತ ಕುಲದಲ್ಲಿ ಜನಿಸಿದವನು ಎಂಬ ಹೆಮ್ಮೆ ತಳೆಯೋಣವೆಂದರೆ ದುಷ್ಟ ಮಗನೊಬ್ಬ ಹುಟ್ಟಿ ಕುಲಕ್ಕೆ ಕಳಂಕ ತರಬಹುದಾದ ಭಯವಿದೆ. ಧಾರಾಳವಾಗಿ ಧನ ಸಂಪಾದನೆ ಮಾಡಿ ಲಕ್ಷಾಧಿಪತಿಯಾಗೋಣವೆಂದುಕೊಂಡರೆ ಆ ಸಂಪತ್ತಿನ ಮೇಲೆ ರಾಜರ ರಾಜಕಾರಣಿಗಳ ವಕ್ರದೃಷ್ಟಿ ಬೀಳುವ ಭಯವಿದೆ. ಸದಾಚಾರಗಳ ಪಾಲನೆಯಿಂದ ಸನ್ಮಾನ್ಯರಾಗೋಣವೆಂದರೆ ಅಲ್ಪರಿಂದ ಅವಮಾನವಾಗಬಹುದಾದ ಭಯವಿದೆ. ಶಕ್ತಿಶಾಲಿ ವ್ಯಕ್ತಿಗಳಾಗಿ ಮೆರೆಯೋಣವೆಂದರೆ ವೈರಿಗಳ ಆಕ್ರಮಣಕ್ಕೆ ಗುರಿಯಾಗುವ ಭಯವಿದೆ. ಶರೀರದ ಸೌಂದರ್ಯವನ್ನು ಎಷ್ಟೇ ವರ್ಧಿಸಿಕೊಂಡರೂ ವೃದ್ಧಾಪ್ಯದ ಭಯ ಇದ್ದೇ ಇದೆ. ಶಾಸ್ತ್ರ ಪಾಂಡಿತ್ಯವನ್ನು ಹೊಂದುವವನಿಗೆ ಪ್ರತಿವಾದಿಗಳ ಭಯವಿದೆ. ಸದ್ಗುಣ ಭರಿತನಾದವನನ್ನು ಧೂರ್ತರು ದುರುಪಯೋಗಪಡಿಸಿಕೊಳ್ಳುವ ಭಯವಿದೆ. ನಮ್ಮ ಶರೀರವನ್ನು ವ್ಯಾಯಾಮದಿಂದ ಬಲಪಡಿಸಿಕೊಂಡು ಶಾಶ್ವತವಾಗಿರಿಸಿಕೊಳ್ಳೋಣವೆಂದರೆ ಯಮನ ಭಯವಿದೆ. ಹೀಗೆ ಈ ಲೋಕದಲ್ಲಿ ಮನುಷ್ಯನಿಗೆ ಸಂಬಂಧಿಸಿದ ಪ್ರತಿಯೊಂದು ವಸ್ತುವಿನ ವಿಷಯದಲ್ಲೂ ಭಯ ಸೇರಿಕೊಂಡಿದೆ. ಆದರೆ ವೈರಾಗ್ಯದಲ್ಲಿ ಮಾತ್ರ ಭಯವಿಲ್ಲ. ಈ ಜಗತ್ತಿನಲ್ಲಿ ಪ್ರಾಣಿಗಳಲ್ಲೂ ಮಾನವರಲ್ಲೂ ಕೊನೆಗೆ ದೇವತೆಗಳಲ್ಲೂ ಭಯ ಎಂಬುದು ತುಂಬಿಕೊಂಡಿದೆ. ಭಯಾದಸ್ಯ ಅಗ್ನಿಸ್ತಪತಿ ಭಯಾತ್ತಪತಿ ಸೂರ್ಯ ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ. ಪ್ರಾಣಿಗಳು ಈ ಭಯದಿಂದ ಎಂದಿಗೂ ಪಾರಾಗಲಾರವು. ಏಕೆಂದರೆ ನಿರ್ಭಯತೆಯನ್ನು ಉಂಟು ಮಾಡಬಲ್ಲ ವೈರಾಗ್ಯ ಭಾವವನ್ನು ಹೊಂದಲು ಬೇಕಾದ ವಿವೇಚನಾ ಸಾಮರ್ಥ್ಯ ಅವುಗಳಲ್ಲಿಲ್ಲ. ದೇವತೆಗಳೂ ಭಯದಿಂದ ದೂರವಾಗಲು ಸಾಧ್ಯವಿಲ್ಲ. ಏಕೆಂದರೆ ಎಷ್ಟು ಅನುಭವಿಸಿದರೂ ಮುಗಿಯದ ಭೋಗ ಸಾಗರದಲ್ಲಿ ಓಲಾಡುವ ಆ ದೇವತೆಗಳಿಗೆ ವಿವೇಚಿಸಿ ವೈರಾಗ್ಯ ತಾಳುವ ಮನಸ್ಸೇ ಇಲ್ಲ. ಮನುಷ್ಯರಲ್ಲೂ ಪ್ರಾಣಿಗಳಂತಿರುವವರಿದ್ದಾರೆ, ದೇವತೆಗಳಂತಿರುವವರಿದ್ದಾರೆ. ಅವಿವೇಕಿಗಳೇ ಪ್ರಾಣಿಗಳಂತಿರುವವರು, ಧನವಂತರೇ ದೇವತೆಗಳಂತಿರುವವರು. ಅವಿವೇಕಿಗಳಿಗಲ್ಲಿ ಬರಬೇಕು ವಿವೇಚನಾ ಸಾಮರ್ಥ್ಯ. ಧನವಂತರಿಗೆ ವ್ಯವಧಾನವೆಲ್ಲಿದೆ ವಿವೇಚಿಸಲು? ಆದ್ದರಿಂದ ತಿಳಿಮನೆದ ವ್ಯಕ್ತಿಗಳು ಮಾತ್ರ ಜೀವನದ ಕ್ಷಣಭಂಗುರತೆಯನ್ನು ಮನಗಂಡು ಶಾಶ್ವತ ಸತ್ಯ ಸ್ವರೂಪನಾದ ಸಚ್ಚಿದಾನಂದವನ್ನು ಹೊಂದುವ
ಸಫಲ ಯತ್ನದಲ್ಲಿ ನಿರತರಾಗಬಲ್ಲರು. ಇವರೇ ನಿಜವಾದ ವೈರಾಗ್ಯಶಾಲಿಗಳು. ವಿಷಯ ವಸ್ತುಗಳಲ್ಲಿ ವಿರಾಗ, ಪರಮಾತ್ಮನಲ್ಲಿ ಅನುರಾಗ, ಇದೇ ನಿಜವಾದ ವೈರಾಗ್ಯ ಎನ್ನುತ್ತಾರೆ ಶ್ರೀರಾಮಕೃಷ್ಣರು. ಪರಮಾನಂದ ಭರಿತವಾದ ಪರಮಾತ್ಮನನ್ನೇ ಪ್ರಾಪ್ತಿ ಮಾಡಿಕೊಡಬಲ್ಲ ವೈರಾಗ್ಯವು ಮಹಾಭಾಗ್ಯವಲ್ಲದೆ ಮತ್ತೇನು? ವೈರಾಗ್ಯ ಶತಕ 100 ಶ್ಲೋಕಗಳಿಂದ ಒಳಗೊಂಡಂತಹ ಒಂದು ಪುಸ್ತಕ ಇದೆ ವೈರಾಗ್ಯ ಶತಕ. ರಾಜಾ ಭರ್ತೃಹರಿ ಬಗೆ ಬಗೆಯ ಭೋಗಗಳನ್ನು ಅನುಭವಿಸಿ ವಿರಾಗವನ್ನು ತಾಳಿ ಕೊನೆಗೆ ಬರೆದಂತಹ ವೈರಾಗ್ಯ ಶತಕ ಇವತ್ತು ಜಗತ್ಪ್ರಸಿದ್ಧವಾಗಿದೆ. ಅದು ಶ್ರೀರಾಮಕೃಷ್ಣರು ಅಂತಹ ವೈರಾಗ್ಯವನ್ನ ಇಲ್ಲಿ ಸೂಚಿಸ್ತಾ ಇದ್ದಾರೆ. ಮನುಷ್ಯ ಭಗವಂತನನ್ನ ಮರೆತು ಈ ಹೇಯವಾದ ವಸ್ತುಗಳಲ್ಲಿ ಏಕೆ ಮನಸ್ಸಿನಿಡಬೇಕು, ಭಗವಂತನನ್ನು ಏಕೆ ಮರೆತು ಬಿಡಬೇಕು? ಮಾಷ್ಟ ಮಾಷಿ ಆಗ ಕೇಳ್ತಾನೆ, ಭಗವಂತನನ್ನ ದರ್ಶನ ಮಾಡಲಾಗುವುದೇ? ವೈರಾಗ್ಯ ತಾಳ್ಬೇಕು, ಎಲ್ಲ ಬಿಡಬೇಕು ಅಂತೇನೋ ಗೊತ್ತಾದ ಹಂಗಾಯ್ತು. ಏನೋ ಒಂದು ಸಲ ಗಟ್ಟಿ ಮನಸ್ಸು ಮಾಡಿ ಎಲ್ಲ ಬಿಟ್ಬಿಟ್ಟು ಇದ್ ಕಡೆ ಬರಬಹುದು, ಆಮೇಲೆ ಬತ್ತದ್ ಎಳಿಬಹುದು, ಆ ವಿಚಾರ ಬೇರೆ. ಬಂದೇನೋ ಬರ್ತೇವೆ ಎಲ್ಲ ಬಿಟ್ಟು, ಆದ್ರೆ ಆ ಭಗವಂತ ಸಿಗ್ತಾನೆ ಅಂತನ್ನೋದಕ್ಕೇನಾದ್ರೂ ಖಾತ್ರಿ ಇದೆಯೇ? ಯಾತಕ್ಕೆ ಅಂತ ಹೇಳಿದ್ರೆ ಅಲ್ಲಿವರೆಗೆ ಭಗವಂತ ಇದ್ದಾನೆ, ಕಂಡವರಿದ್ದಾರೆ ಅಂತ ಹೇಳತಕ್ಕಂತಹ ಸುದ್ದಿಯೇ ಇಲ್ಲ. ಮಾಸ್ಟರ್ ಮಾಷೆಯು ಕೂಡ ಅದನ್ನು ಕೇಳಿರಲಿಲ್ಲ. ಮಾಸ್ಟರ್ ಮಾಷೆ ಏನು ಅಂತ ಸಹಸ್ರಾರು ಕೋಟಿಗಟ್ಟಲೆ ಮನುಷ್ಯರು ಕೇಳಿರಲಿಲ್ಲ. ಅಂದಿನ ಕಾಲದಲ್ಲೂ ಕೂಡ 4 ವೇದ, 6 ಶಾಸ್ತ್ರ, 12 ಪುರಾಣ, ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ, ಎಲ್ಲ ಯೋಗಗಳು ಇದ್ವು. ಅಷ್ಟಾದ್ರೂ ಕೂಡ ಭಗವಂತನನ್ನು ಕಂಡವರು ನಾವಿದ್ದೇವೆ ಅಂತ ಹೇಳ್ತಕ್ಕಂಥ ಮಾತನ್ನೇ ಎದೆ ತಟ್ಟಿ ಹೇಳಿದವರು ಯಾರು ಇರಲಿಲ್ಲ. ನರೇಂದ್ರನೇ ಕೂಡ ಹೇಳಿದವರಿಲ್ಲ. ಕೊನೆ ಸಿಕ್ಕಿತ್ತು ಶ್ರೀರಾಮಕೃಷ್ಣ ಒಬ್ಬರೇ. ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಮಾಸ್ಟರ್ ಮಾಷೆ ಯಾತಕ್ಕೆ ಆ ಪ್ರಶ್ನೆ ಕೇಳ್ದ? ಭಗವಂತನ ದರ್ಶನ ಲಾಭ ಆಗುವುದೇ? ಈ ವಿಷಯದಲ್ಲಿ ಎಲ್ರಿಗೂ ಸಂಶಯ ಇದೆ. ನಿಜಕ್ಕೂ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ? ಎಷ್ಟೋ ಜನರಿಗೆ ವೈರಾಗ್ಯ ತಾಳಿ ರಾಮಕೃಷ್ಣ ಆಶ್ರಮ ಸೇರಬೇಕು ಅಂತ ಇವತ್ತಿಗೂ ಕೂಡ ಉತ್ಸಾಹ ಇದೆ. ಆದರೆ ಜೊತೆಲ್ಲೇ ಒಂದು ಸಂಶಯ ಇದೆ, ಸೇರ್ಕೊಳ್ಳೇನೋ, ಸೇರ್ಕೋಬಹುದೋ, ಅವರು ಕೂಡ ನಮ್ಮ ಚೆನ್ನಾಗಿ ನೋಡ್ಕೊಳ್ಬಹುದೋ? ಒಳ್ಳೆ ದೊಡ್ಡ ದೊಡ್ಡ ಕಟ್ಟಡ ಎಲ್ಲ ಇದೆ, ಕಾಲ ಕಾಲಕ್ಕೆ ಊಟ ಎಲ್ಲ ಆಗ್ತದೆ ನಿಜ. ಆದರೆ ನಾವು ಯಾವ ಉದ್ದೇಶಕ್ಕಾಗಿ ನಾವು ಅಲ್ಲಿಗೆ ಹೋಗಿದ್ದೀವೋ ಆ ಉದ್ದೇಶ ಸಫಲವಾಗ್ತದೋ ಇಲ್ವೋ ಅಂತ ಹೇಳ್ತಕ್ಕಂಥ ಒಂದು ಸಂಶಯ ಪಿಶಾಚಿ ಅವ್ರನ್ನ ಆವರಿಸಿಕೊಳ್ತದೆ. ಎಲ್ಲರಿಗೂ ಬರಬಹುದಾದಂತಹ ಪ್ರಶ್ನೆ ಇದು. ಅದಕ್ಕೆ ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೆ? ಇಲ್ಲಿ ಮಾತ್ರ ನರೇಂದ್ರನಿಗೆ ಹೇಳಿದಾಗ ಹೇಳಲಿಲ್ಲ ಅವರು. ನರೇಂದ್ರನಿಗೆ ಏನ್ ಹೇಳಿದ್ರು? ಹೌದು, ನಾನು ನೋಡಿದ್ದೇನೆ, ನಿನಗೂ ತೋರಿಸ್ಕೊಡ್ಬಲ್ಲೆ ಅಂತ ಹೇಳಿದ್ರು. ಆದ್ರೆ ಇಲ್ಲೇನು ಹೇಳ್ತಾ ಇದ್ದಾರೆ? ಹೌದು, ನಿಸ್ಸಂದೇಹವಾಗಿ ಭಗವಂತನ ದರ್ಶನ ಲಾಭ ಆಗುತ್ತದೆ. ಆದರೆ ಆಗಾಗ ಏಕಾಂತವಾಸ, ಆತನ ನಾಮಗುಣ ಕೀರ್ತನೆ, ವಸ್ತು ವಿಚಾರ, ಈ ಸಾಧನೆಗಳನ್ನೆಲ್ಲ ಅವಲಂಬಿಸಬೇಕಾಗುತ್ತದೆ. ಈ ತಕ್ಷಣವೇ ನಿನಗೆ ನಾನು ತೋರಿಸಿಕೊಡ್ತೇನೆ ಅಂತ ಶ್ರೀರಾಮಕೃಷ್ಣ ಹೇಳೇ ಇಲ್ಲ. ಆದರೆ ನರೇಂದ್ರನಿಗೆ ಹೇಳಿದ್ರೆ ನಾನು ನೀವು ತೋರಿಸಿಕೊಡ್ತೇನೆ ಅಂತ ಹೇಳ್ಬಿಟ್ರು. ಇದನ್ನೆಲ್ಲ ನಾವು ಸ್ವಲ್ಪ ಸ್ವಲ್ಪ ಯೋಚನೆ ಮಾಡೋದಕ್ಕೆ, ನಮ್ಮ ಬಾಲಬುದ್ಧಿಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯೋಚನೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಇಲ್ಲಿ ಮಾಸ್ಟರ್ ಮಾಷೆ ಗೃಹಸ್ಥನಾಗಿ ಬಂದಿದ್ದಾನೆ, ಅಲ್ಲಿ ನರೇಂದ್ರ ಅಖಂಡ ಬ್ರಹ್ಮಚಾರಿಯಾಗಿ ಪರಿಶುದ್ಧ ಚಿತ್ತನಾಗಿ ಬಂದಿದ್ದಾನೆ. ಅವನಿಗೆ ತಕ್ಷಣವೇ ಭಗವಂತನ ಸಾಕ್ಷಾತ್ಕಾರ ಮಾಡಿಸಿಕೊಡಬಹುದು ನಾನು ಅಂತ ಹೇಳ್ತಕ್ಕಂತಹ ಸಂತೋಷ ಶ್ರೀರಾಮಕೃಷ್ಣಗಿದೆ. ಅಂತಹ ಭಗವಂತನ ಸಾಕ್ಷಾತ್ಕಾರ ಅಂತ ಹೇಳ್ತಕ್ಕಂತಹ ಅತ್ಯಂತ ಪ್ರಬಲವಾದಂತಹ ಆನಂದ ತರಂಗವನ್ನು ತಡ್ಕೊಳ್ಳತಕ್ಕಂತಹ ಸಾಮರ್ಥ್ಯ, ಆನಂದ ತರಂಗ, ವಿದ್ಯುತ್ ಶಕ್ತಿಯ ತರಂಗವನ್ನು ನಾವು ಹೇಗೆ ಸಹಿಸಿಕೊಳ್ಳೋಕೆ ಸಾಧ್ಯವಾಗದೆ ಕ್ಷಣ ಮಾತ್ರದಲ್ಲಿ ಸುಟ್ಟು ಬೂದಿಯಾಗಿ ಹೋಗ್ತೇವೋ, ಅದೇ ರೀತಿಯಲ್ಲಿ ಸಾಮಾನ್ಯವಾದಂತಹ ಶರೀರಿಗಳು ಭಗವದ್ ಆನಂದದ ಆವೇಗವನ್ನು ತಾಳಲಾರದೆ ಅಲ್ಲೇ ಕುಸಿತೋಗ್ಬಿಡ್ತಾರೆ. ಆಯಮಾತ್ಮ ಬಲಹೀನೇನ ಲಭ್ಯ ಅಂತ ಹೇಳ್ತಕ್ಕಂತಹ ಮಾತನ್ನು ಪದೇ ಪದೇ ಉಚ್ಚರಿಸತಕ್ಕಂತಹದ್ದು ಆ ಉದ್ದೇಶದಿಂದಲೇನೇನೆ. ಶಕ್ತಿ ಸಂಚಯನ ಮಾಡಿಕೊಂಡು ಆ ಶಕ್ತಿ ಸ್ವರೂಪನಾದ ಪರಮಾತ್ಮನನ್ನು ಅನುಭವಿಸುವುದಕ್ಕೆ ಬೇಕಾದಂತಹ ತಯಾರಿಯನ್ನ ನಾವು ಪ್ರತಿದಿನ ಮಾಡಿಕೊಳ್ಬೇಕಾಗುತ್ತದೆ. ಪ್ರತಿದಿನ, ಪ್ರತಿದಿನದ ಕಾರ್ಯ. ದಿನದ ಎಷ್ಟು ವೇಳೆಗಳಲ್ಲಿ ನಾವು ನಮ್ಮ ಶಕ್ತಿಯನ್ನು ಹ್ರಾಸಗೊಳಿಸಿಕೊಳ್ತಾ ಇದ್ದೇವೆ ಅಂತನ್ನುವ ಪರಿಜ್ಞಾನ ಸಾಮಾನ್ಯರಿಗೆ ಇಲ್ಲ, ಯೋಗಿಗಳಿಗೆ ಮಾತ್ರ ಇದೆ. ಹೇಗೆ ಲೋಭಿ ಒಬ್ಬ ಒಂದೊಂದು ಕಿಲು ಕಾಸನ್ನು ಕೂಡ ಎಷ್ಟು ಅತ್ಯಮೂಲ್ಯ ಅಂತ ತಿಳಿದು ಅದನ್ನು ಸಂಗ್ರಹಿಸಿ ಜೋಪಾನವಾಗಿ ಭದ್ರಪಡಿಸ್ತಾನೋ,
ಅದೇ ರೀತಿಯಲ್ಲಿ ಯೋಗಿಯಾದವನು ತನ್ನ ಶಾರೀರಿಕ ಮಾನಸಿಕ ಶಕ್ತಿಗಳೆಲ್ಲವನ್ನು ಕೂಡ ಒಂದಿಷ್ಟು ಅನಾವಶ್ಯಕವಾಗಿ ವ್ರಯವಾಗದಂತೆ ಎಚ್ಚರವಾಗಿರುತ್ತಾನೆ. ಇಲ್ಲಿ ಗೃಹಸ್ಥನಾಗಿ ಬಂದಂತಹ ಈ ಮಾಸ್ಟರ್ ಮಹಾಶಯ, ಅದಾಗಲೇ ನಾಲ್ಕು ಮಕ್ಕಳ ತಂದೆಯಾಗಿ ಬಂದಂತಹ ಈ ಮಾಸ್ಟರ್ ಮಹಾಶಯ, ಇವನಿಗೆ ಇದ್ದಕ್ಕಿದ್ದಂತೆ ಭಗವಂತನ ಸಾಕ್ಷಾತ್ಕಾರ ಮಾಡಿ ಕೊಡಿಸೋದಕ್ಕೆ ಸಾಧ್ಯವಾಗಲಾರದು ಅಂತ ಹೇಳ್ತಕ್ಕಂಥದ್ದನ್ನು ಅರಿತೇನೇನೆ. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದೇನೋ ಸಾಧ್ಯ, ಭಗವಂತ ದರ್ಶನ ಕೊಡೋದು ಕೂಡ ಸಾಧ್ಯ, ಆದರೆ ಆಗಾಗ ಏಕಾಂತವಾಸ, ಆತನ ನಾಮಗುಣ ಕೀರ್ತನೆ, ವಸ್ತು ವಿಚಾರ, ಈ ಸಾಧನೆಗಳನ್ನೆಲ್ಲ ಅವಲಂಬಿಸಬೇಕಾಗುತ್ತದೆ ಅಂತನ್ನೋದನ್ನ ಜೊತೆಲೆ ಹೇಳಿಬಿಟ್ರು. ಇದನ್ನು ಮೊದಲಿಂದ ಹೇಳ್ತಾ ಬಂದಿದ್ದಾರೆ ಇದೇ ಮಾಸ್ಟರ್ ಮಹಾಶಯನಿಗೆ. ಈಗಾಗಲೇ ಎರಡು ಮೂರು ಸತಿ ಹೇಳ್ಕೊಂಡು ಬಂದದ್ದನ್ನು ನಾವು ಅದಾಗಲೇ ನೋಡಿದ್ದೇವೆ. ಈಗ ಮತ್ತೆ ಪುನಃ ಅದನ್ನು ಹೇಳ್ತಾ ಇದ್ದಾರೆ. ಯಾವಾಗ ಮತ್ತೆ ಮತ್ತೆ ಒಂದು ವಿಷಯವನ್ನು ಹೇಳಿದ್ರೋ ಅದು ಬಹಳ ಪ್ರಧಾನವಾದದ್ದು, ಅಂಡರ್ಲೈನ್ ಮಾಡಬೇಕಾದ್ದು, ಕೆಳಗಡೆ ಗೆರೆ ಎಳಿಬೇಕಾದದ್ದು, ಅಂದ್ರೆ ಅದನ್ನು ಹೊಡೆದಾಕೋದಂತ ಅರ್ಥ ಅಲ್ಲ. ನಾವೆಲ್ಲ ಅದನ್ನ ಹೊಡೆದಾಕೋಕ್ಕೆ ಸಿದ್ಧರಾಗಿರ್ತೀವಿ, ಯಾಕಂದ್ರೆ ಈ ಕೈಲಾಗೋದಿಲ್ಲ, ಆದ್ರಿಂದ ಇದು ಬೇಡ ತತ್ಕಾಲಕ್ಕೆ. ಒಬ್ರು ಹರಿದಾಸರು ಹಾಗೆ ಶ್ರೀರಾಮಕೃಷ್ಣ ವಿಚಾರವಾಗಿ ಹರಿಕಥೆಯನ್ನು ಮಾಡ್ತಾ ಅದರಲ್ಲಿ ಈ ವೈರಾಗ್ಯ ಭಾವ ಅಂತ ಹೇಳ್ತಕ್ಕಂಥದ್ದು ಏನಿದೆಯೋ ಅದ್ರ ಕುರಿತಾಗಿ ವರ್ಣಿಸ್ತಾ ಒಂದು ಮಾತು ಹೇಳಿದ್ರು, ಇದೆಲ್ಲ ನಮಗೆ ನುಂಗಲಾದ ತುತ್ತು, ಇದನ್ನ ಇಲ್ಲಿಗೆ ಬಿಟ್ಟು ಅವರ ಭಕ್ತಿ ಭಾವವನ್ನು ಮಾತ್ರ ಆಶ್ರಯಿಸಿ ಮುಂದುವರಿತೇವೆ ಅಂತ ಹೇಳಿಬಿಟ್ಟು ಕಥೆಯನ್ನು ಮುಂದುವರಿಸಿಬಿಟ್ರು. ಆದರೆ ಶ್ರೀರಾಮಕೃಷ್ಣ ಮಾತ್ರ ಯಾವ ಕಾರಣಕ್ಕಾಗಿಯೂ ಕೂಡ ಒಂದು ಕಾಂಪ್ರಮೈಸ್ ಅಂದ್ರೆ ರಾಜಿ ಮಾಡಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಖಡಕ್ಕಾಗಿ ಏನ್ ಮಾಡಬೇಕೋ ಅದನ್ನು ಮಾಡಬೇಕು ಅಂತ ಹೇಳಿಬಿಟ್ಟವರು ಶ್ರೀರಾಮಕೃಷ್ಣರು. ಯಾಕೆಂತಂದ್ರೆ ಅದಾಗದೇನೆ ಇದಾಗೋದಿಲ್ಲ. ರಿಲಿಜನ್ ಈಸ್ ಸೈನ್ಸ್ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾ ಬಂದದ್ದು. ಅದಕ್ಕೇನೇನೆ ಸೈನ್ಸ್ ಅಂತ ಹೇಳಿದ್ರೆ ವಿಜ್ಞಾನ. ವಿಜ್ಞಾನ ಅಂತ ಹೇಳ್ತಕ್ಕಂಥದ್ದು ಪ್ರತಿಯೊಂದು ವಸ್ತುವನ್ನು ಕೂಡ ವಿಶ್ಲೇಷಿಸಿ ಯಾವ್ಯಾವ ವಸ್ತುವನ್ನು ಯಾವ್ಯಾವ ಪರಿಮಾಣದಲ್ಲಿ ಯಾವ್ಯಾವ ರೀತಿಯಲ್ಲಿ ಅದನ್ನ ಜೋಡಿಸಿ ಯಾವ ಒಂದು ಏನು ಹೊಸ ವಸ್ತುವನ್ನು ಕಂಡುಹುಡುಕಬಹುದೋ, ಯಾವೊಂದು ಹೊಸ ಪರಿಣಾಮವನ್ನು ತರಬಹುದೋ, ಅದನ್ನೆಲ್ಲ ಅಷ್ಟು ಅಚ್ಚುಕಟ್ಟಾಗಿ ಲೆಕ್ಕಾಚಾರವಾಗಿ ಮಾಡಿಕೊಂಡು ಬರ್ತಾರೆ. ಅಷ್ಟೇ ಲೆಕ್ಕಾಚಾರವಾಗಿ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರವೃತ್ತರಾಗಬೇಕಾಗ್ತದೆ. ಅದರಲ್ಲಿ ಪ್ರಧಾನವಾದದ್ದು ಯಾವುದು? ಏಕಾಂತವಾದ ನಾಮಗುಣ ಕೀರ್ತನೆ ಮತ್ತು ವಸ್ತು ವಿಚಾರ ಪ್ರಧಾನವಾದದ್ದಿದೆ. ಆಗಾಗ ಏಕಾಂತಕ್ಕೆ ಹೋದಾಗ, ನಾನು ಹಿಂದೆನೆ ಉಪನ್ಯಾಸ ಮಾಡೋ ಸಂದರ್ಭದಲ್ಲಿ ಹೇಳಿದ್ದೆ, ಏಕಾಂತಕ್ಕೆ ಹೋದಾಗಲೆಲ್ಲ ಪರಮಾತ್ಮನೇ ಸತ್ಯ, ಜಗತ್ತು ಅಂತ ಹೇಳ್ತಕ್ಕಂಥದ್ದು ಮಿಥ್ಯ, ನನ್ನವರು ಯಾರು ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಸತ್ಯಾಂಶ ನಮ್ಮ ಮನಸ್ಸಿಗೆ, ತಿಳಿ ಮನಸ್ಸಿಗೆ ಗೋಚರವಾಗ್ತದೆ. ಏಕಾಂತಕ್ಕೆ ಹೋದಾಗಲೇನೆ ಮನಸ್ಸು ತಿಳಿಯಾಗ್ತದೆ. ನಾನು ಎಲ್ಲಿದ್ದೇನೆ, ಎಲ್ಲಿ ಬಂದೆ, ನಾನು ಯಾರು, ನಾನೊಬ್ಬನೇ ಇದ್ದೀನಲ್ಲ, ಸುತ್ತಮುತ್ತ ಯಾರು ಇಲ್ವಲ್ಲ ಅಂತ ಹೇಳ್ತಕ್ಕಂಥ ಈ ಒಂದು ಭಾವ ಇದೆಯಲ್ಲ, ಬಹಳ ಮುಖ್ಯ. ಅತ್ಯಂತ ಶ್ರೇಷ್ಠವಾದ ವಿಚಾರಗಳೆಲ್ಲ ಹೊರಹೊಮ್ಮತಕ್ಕಂಥದ್ದು ಆ ಅತ್ಯಂತ ಶಾಂತ ಪರಮ ಪ್ರಶಾಂತವಾದಂತಹ ಸ್ಥಳದಲ್ಲಿ, ಗಲಭೆ ಇರತಕ್ಕಂತಹ ಜಾಗದಲ್ಲಿ ಗುದ್ದಾಡಿ ಪ್ರಸಿದ್ಧನಾಗಬಹುದಷ್ಟೇನೆ. ಯಾರು ಜಾಸ್ತಿ ಗುದ್ದಾಡ್ತಾನೋ ಅವನು ಜಾಸ್ತಿ ಗಟ್ಟಿಗ ಅಂತ ಲೋಕದಲ್ಲಿ ಪ್ರಸಿದ್ಧ ಆಗಬಹುದೇ ವಿನಃ ಭಗವಂತನ ದೃಷ್ಟಿಯಲ್ಲಿ ಪ್ರಸಿದ್ಧರಾಗಬೇಕಾದ್ರೆ ಏಕಾಂತವಾಸದಲ್ಲಿ ನಮ್ಮ ಮನಸ್ಸನ್ನು ತಿಳಿಯಾಗಿಸಿಕೊಳ್ಬೇಕು. ಏಕಾಂತವಾದ ನಾಮ ಗುಣ ಕೀರ್ತನೆ ಅಂತ ಹೇಳಿದರು. ನಾಮ ಗುಣ ಕೀರ್ತನೆ ನಾವು ಸುಮ್ಮನೆ ಓದ್ಕೊಂಡು ಹೋಗ್ತಾ ಇರ್ತೀವಿ. ನಿನ್ನೆ ತಾನೇ ಒಬ್ಬ ಯುವಕ ಧ್ಯಾನದ ಕುರಿತಾಗಿ ಪ್ರಶ್ನೆ ಕೇಳಿದ. ಅವನಿಗೆ ಹೇಳಿದ್ದೆ ಮೆಡಿಟೇಷನ್ ಅಂಡ್ ಸ್ಪಿರಿಚುವಲ್ ಲೈಫ್ ಅಂತ ಹೇಳ್ತಕ್ಕಂಥ ಪುಸ್ತಕವನ್ನು ಓದು ಅಂತ. ಪುನಃ ಧ್ಯಾನದ ಪ್ರಶ್ನೆ ಕೇಳಿದಾಗ ಅದನ್ನು ನೆನಪು ಮಾಡಿದ್ರೆ ಅವನು ಹೇಳ್ದ, ನಾನು ಅದನ್ನು ಓದಿದ್ದೀನಿ ಸ್ವಾಮೀಜಿ, ಸ್ವಲ್ಪ ವೇಗವಾಗಿ ಓದಿ ಮುಗಿಸ್ಬಿಟ್ಟೆ ಅಷ್ಟೇನೆ ಅಂತ ಹೇಳ್ದ. ನನಗೆ ಆಗಾಗ ಕೋಪ ಬರೋದು ಅಂತ ಇದೆ. ಆಗ ಒಂದು ಕೋಪ ಬಂದ್ಬಿಡ್ತು ನೋಡಿ, ಅವನಿಗೆ ಹೇಳ್ದೆ, ಸ್ವಲ್ಪ ಸಲಿಗೆ ಇತ್ತು ಅದಕ್ಕೋಸ್ಕರ ಆ ಕೋಪವನ್ನೆಲ್ಲ ಉಪಯೋಗಿಸ್ಕೊಂಡೆ. ನೋಡು, ನೀನು ಈ ಮಾತು ಕೇಳಿದಾಗ ನಿನ್ನ ಕೆನ್ನೆಗೆ ನಾಲ್ಕು ಬಿಗಿಯೋಣ ಅಂತ ಮನಸ್ಸಾಗುತ್ತೆ ಅಂತ ಹೇಳಿದೆ ನಾನು ಅವನಿಗೆ. ಯಾವ ಒಂದು ಧ್ಯಾನ ಅಂತ ಹೇಳಿದ್ರೆ ಎಷ್ಟು ಸೂಕ್ಷ್ಮವಾದದ್ದು, ಅದನ್ನು ಮಾಡಬೇಕಾದ್ರೆ ಅಷ್ಟು ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ಅವರು ಸ್ವತಃ ಸಾಧನೆ ಮಾಡಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಸ್ಕಾಲರ್ಲಿ ಸೈಂಟ್ ಅವರು ಸ್ವಾಮಿ ಯತೀಶಾನಂದಜಿ ಅವರು ತಮ್ಮ ಅನುಭವದಿಂದ ಬಂದಂತಹ ಮಾತನ್ನು ಅಷ್ಟು ಅತ್ಯಂತ ವಿಶ್ಲೇಷಣಾತ್ಮಕವಾಗಿ ಸರಳವಾದ ರೀತಿಯಲ್ಲಿ ಬರೆದಿಟ್ಟಿದ್ದಾರೆ. ಅದನ್ನು ನೀನು ಓದಿಯೂ ಕೂಡ ತಿಳಿಯುವ ಪ್ರಯತ್ನ ಮಾಡದೆ ಬೇಗ ಬೇಗ ಓದ್ಬಿಟ್ಟೆ ನೀನು ಬೇಗ ಬೇಗ ಧ್ಯಾನ ಮಾಡಬೇಕು ಅಂತ ಹೊರಟಿದ್ಯಲ್ಲ, ನೀನು ಧ್ಯಾನ ಅಂತಂದ್ರೆ ಏನಂತ ಗೊತ್ತಿದ್ಯೋ? ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಅವನು ಹುಡುಗ. ಒಂದು ಮನೆ ಅಂತ ಕಟ್ಟಬೇಕಾದ್ರೆ ಇಂಜಿನಿಯರ್ ಆದಂತಹ ನೀನು
ಸಿಮೆಂಟಿನ ಆದಿಯಾಗಿ, ಇಟ್ಟಿಗೆ ಆದಿಯಾಗಿ, ಕಬ್ಬಿಣದ ಆದಿಯಾಗಿ ಪ್ರತಿಯೊಂದು ವಸ್ತುವನ್ನು ಕೂಡ ಹೇಗೆ ಹೇಗೆ ತಿಳ್ಕೊಂಡಿರಬೇಕಾಗ್ತದೆ, ಅದನ್ನ ಯಾವ್ಯಾವ ರೀತಿಯಲ್ಲಿ ಜೋಡಿಸಬೇಕಾಗ್ತದೆ, ಅದನ್ನ ಅಳತೆಗಳತೆ ಎಲ್ಲ ನೋಡ್ಕೊಂಡ್ಬಿಟ್ಟಿದೆ, ಯಾವ ರೀತಿಯಲ್ಲಿ ಕಟ್ಟಬೇಕಾಗ್ತದೆ ಅನ್ನೋದ್ರ ಪರಿಜ್ಞಾನ ನಿಲ್ಲದೆ ಹೋದ್ರೆ ಗಂಗಾರಾಮ್ ಆಗೋದಿಲ್ಲೇನು. ಹಾಗೇನೇನೆ ನಿನ್ನ ಧ್ಯಾನ ಅಂತ ಹೇಳ್ತಕ್ಕಂಥ ಒಂದು ಕಟ್ಟಡ ಅಂತ ಹೇಳ್ತಕ್ಕಂಥದ್ದು ಸುಭದ್ರವಾಗಿ ನಿರ್ಮಾಣವಾಗ್ಬಿಟ್ಟು ಭಗವಂತನ ಸಾಕ್ಷಾತ್ಕಾರವಾಗಬೇಕಾದ್ರೆ ಯಾವ ರೀತಿಯಲ್ಲಿ ನೀನು ನಿನ್ನ ಮನಸ್ಸು ಮತ್ತು ಬುದ್ಧಿ ಮತ್ತು ಚಿತ್ತ ಮತ್ತು ಅಹಂಕಾರ ಇವುಗಳ ಚೇಷ್ಟೆಗಳು, ಈ ಶರೀರ ಅಂತಂದ್ರೆ ಏನು, ವಾಸನೆಗಳು ಸಂಸ್ಕಾರಗಳು ಅಂತ ಹೇಳಿದ್ರೆ ಏನು, ಇವುಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ನಮ್ಮ ಅಂತರಂಗದಲ್ಲಿ ಧ್ಯಾನ ಕಾಲದಲ್ಲಿ ಪ್ರಭಾವ ಬೀರುತ್ತವೆ, ಇವುಗಳೆಲ್ಲವನ್ನು ಕೂಡ ಅಲ್ಲಿ ವಿವರವಾಗಿ ಸುಲಿದ ಬಾಳೆಯ ಹಣ್ಣಿನೊಂದರಲ್ಲಿ ಬರಲಿಟ್ಟಿದೆ. ಅದನ್ನು ನೀನು ಓದ್ದೇನೆ ಹೇಗಾಗ್ತದೆ? ಹಾಗೇನೇನೆ ನಾನು ಈ ಮಾತನ್ನು ಹೇಳ್ತಾ ಇರ್ತೀನಿ, ನಾಮಗುಣ ಕೀರ್ತನೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿ ಎಲ್ಲರೂ ಹೇಳ್ಬಿಟ್ರೆ ಪ್ರಯೋಜನ ಇಲ್ಲ. ನಾಮಗುಣ ಕೀರ್ತನೆ ಅಂತ ಹೇಳಿದ್ರೆ ಏನದು? ಇನ್ನೇನೂ ಇಲ್ಲ. ನಾಮ ಅಂದ್ರೆ ಭಗವಂತನ ಹೆಸರು, ಗುಣ ಅಂತಾದ್ರೆ ಭಗವಂತನ ವಿಭೂತಿ, ಅವನ ಲೀಲೆಗಳು. 18 ಪುರಾಣಗಳಲ್ಲೂ ಕೂಡ ಭಗವಂತ ವಿವಿಧವಾಗಿ ಲೀಲೆ ಆಡಿದ್ದು ಬರುತ್ತದೆ. ಸಹಸ್ರನಾಮ ಅಂತ ಹೇಳ್ತಕ್ಕಂಥದ್ದು ದೇವಿ ಆದ್ರೆ ಲಲಿತಾ ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ಸರಸ್ವತಿ ಸಹಸ್ರನಾಮ, ಭಗವಂತ ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ, ಸಹಸ್ರನಾಮಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ನಾಮ ಅಂದ್ರೆ ಹೆಸರು, ಗುಣ ಅಂತ ಹೇಳಿದ್ರೆ ವಿಭೂತಿ, ಅವನ ವೈಭವಗಳು, ಅವನ ಲೀಲೆಗಳು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ ಓಂ. ನಾಮ ಇದು ಬರೀ ರಾಮ 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 ಅಷ್ಟೇನೆ. ಈ ಪರಿಯ ಸೊಬಗಾವ ದೇವರುಳು ನಾ ಕಾಣಿ ಗೋಪೀ ಜನಪ್ರಿಯ ಗೋಪಾಲಗಲ್ಲದೆ ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣಿ ಅಂತ ಒಂದೊಂದೇ ಗುಣವನ್ನ ವಿವರಿಸಿಕೊಂಡು ಹೋಗ್ತಾರೆ ಆ ಹಾಡಿನಲ್ಲಿ. ಅದೆಲ್ಲ ಅವನ ಲೀಲೆಗಳು, ಅವನ ಗುಣ. ಆ ಗುಣವನ್ನೆಲ್ಲ ನಾವು ಪರಿಚಯ ಮಾಡಿಕೊಳ್ಬೇಕು. ಯದ್ಭಾವಂ ತದ್ಭವತಿ ಅಂತ ಹೇಳ್ತಕ್ಕಂಥ ಒಂದು ನಿಯಮವನ್ನು ಅನುಸರಿಸಿಕೊಂಡು ಭಗವಂತನ ಗುಣವನ್ನು ನಾವು ಭಾವಿಸ್ತಾ ನಾವು ಕೂಡ ಭಗವನ್ ಮಯರಾಗ್ತೇವೆ. ನಮ್ಮನ್ನು ನೋಡಿದ ತಕ್ಷಣ ಜನ ಕೈ ಮುಗಿತಾರೆ, ಹೇ ಭಗವಂತ ಅಂತ ಹೇಳ್ತಾರೆ. ಕೆಲವು ಸಲ ಭಗವಂತನು ಕೂಡ ನಮ್ಮ ಮೂಲಕ ಕಂಡುಬಿಡ್ತಾನೆ ಬಾಕಿ ಉಳಿದವರಿಗೆ. ಅದು ಬಹಳ ಮುಖ್ಯವಾದಂತಹ ಅಂಶ, ನಿಮಗೆ ಗೊತ್ತಿರಲ್ಲ ಅದು. ಆದರೆ ಭಗವಂತನಿಗೆ ಗೊತ್ತು, ನಾನು ಇಲ್ಲಿ ಆವಾಸವಾಗಿದ್ದೇನೆ, ನನ್ನ ತೃಪ್ತಿಯಾಗಿದೆ, ಇವನು ಅಥವಾ ಇವಳು ನನ್ನ ಧ್ಯಾನ ಮಾಡಿ ಮಾಡಿ ಮಾಡಿ, ನನ್ನ ಗುಣಗಾನ ಮಾಡಿ 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 ನನ್ನ ಸಂತೃಪ್ತಿ ಪಡಿಸಿದಾಳೆ ಅಥವಾ ಪಡಿಸಿದಾನೆ, ಆದ್ರಿಂದ ನಾನು ಇಲ್ಲಿ ಆವಿರ್ಭವಿಸಿದ್ದೇನೆ, ನೋಡಿಕೊಳ್ಳಿ ಅಂತ ಬಂದವರಿಗೆಲ್ಲ ಯಾರ್ಯಾರಿಗೆ ಭಾಗ್ಯ ಇದೆಯೋ ಅವರಿಗೆ ಕಾಣಿಸ್ಕೊಡ್ತಾನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.